ീഗുരുഭ്യോ നമ ഹരി ഓം പാപൌലിപ്പന്തം ഗുരുണമാകൃതിമരെത് തേന വിഘ്ന പ്രണശ്യ സിദ്ധ്യത്തി മനോരഥ നാരായ പരിപൂർണഗുണർണമാശ്വോദയസ്ഥിതിലയോതി പ്രദ विबुधा विबुसुरसौ्य दुखसत्कारा वितताय नमो नमस्ते अभ्रमं भंगरहित अजम विमल सदा आनंदतीर्थम तुम भजेतापत्रह अर्थिप्लोम प्रत्यर्थिगजेसरी व्यासतीर्थगुरभूयादस्मदिष्टा सिद्धे तपोवद्यारक्तियाद्गुगाकाननहम आदिराजगुरोन्वंदे हयग्रीवदयाश्रया प्रणमत्मधेनुंच वजसतूपीधत्द चिंतामणिपास्मे पूज्याय राघवेन्द्रा सत्यताय चजताय नमताधेन मे ಸತ್ಯಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರಷ ಪೂಜಕಾನ್ ಸತ್ಯ ತೀರ್ಥಾರ್ಯಾನ್ ನೋಮಿನ್ಯಾಯ ಸುಧಾರತಾನ್ ವ್ಯಾಸರಾಜ ಮಠಾಧೀಶರಾದ ಪರಮ ಪೂಜ್ಯ ವಿದ್ಯಾಶ್ರೀ ಸತೀರ್ಥಶ್ರೀಪಾದಂಗಳವರ ಅಡಿದಾವರಿಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಅವರ ಅಪ್ಪಣೆಯ ಮೇರೆಗೆ ಒಂದೆರಡು ಮಾತುಗಳನ್ನು ಆಡುವ ಪ್ರಯತ್ನ ಮಾಡ್ತೇನೆ ರುದ್ರದೇವರ ಸ್ಮರಣೆಯನ್ನು ಮಾಡಿ ಅಂತ ಹೇಳುವಂತಹ ಪದ್ಯದಲ್ಲಿ ಕನಕದಾಸರು ಬೇರೆ ಬೇರೆ ತರಹದ ಫಲಕ್ಕಾಗಿ ಶಿವನ ನಾಮೋಚ್ಚಾರಣೆಯನ್ನು ಮಾಡಿ ಅಂತ ಹೇಳಿ ತಿಳಿಸಿಕೊಟ್ಟಿದ್ದರು ಕೆಲವು ಪದ್ಯಗಳನ್ನು ನೋಡಿದ್ವಿ ಮತ್ತೆ ಇನ್ನು ಉಳಿದ ಪದ್ಯಗಳನ್ನು ಯಥಾಮತಿಯಾಗಿ ಅರ್ಥಚಿಂತನೆ ಮಾಡುವ ಶಿವ 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 ಎನ್ನಿರೋ ಮುಗದವರಲ್ಲ ಶಿವ 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 ಎನ್ನಿರೋ ಜವನ ಬಧೆಯ ನೀವು ಜಯಿಸಬೇಕಾದರೆ ಶಿವ 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 ಎನ್ನಿರೋ ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮುಗದವರೆಲ್ಲ ಶಿವ 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 ಎನ್ನಿರೋ ಜವನ ಬಧೆಯ ಜವರಾಯ ಅಂದರೆ ಯಮಧರ್ಮರಾಜನಿಗೆ ಜವರಾಯ ಅನ್ನುವ ಹೆಸರು ಅವನ ಬಾಧೆಯನ್ನು ಜಯಿಸಬೇಕಾದರೆ ಅಂತ ಶಿವನ ನಾಮೋಚ್ಚಾರಣೆಯನ್ನು ಮಾಡಿದರೆ ಯಮಧರ್ಮರಾಜ ನಮ್ಮ ಹತ್ತಿರ ಬರುವುದಿಲ್ಲ ಅಂತೇನಲ್ಲ ಅಂದರೆ ಮರಣ ಬರೋದಿಲ್ಲ ಅಂತಲ್ಲ ಮರಣ ಬಂದೇ ಬರುತ್ತೆ ಯಮಧರ್ಮರಾಜ ಪುಣ್ಯವಂತರಿಗೆ ಅವನು ಶಿಕ್ಷೆಯನ್ನು ಕೊಡೋದಿಲ್ಲ ಯಮಧರ್ಮರಾಜನ ನಗರದ ಬಗ್ಗೆನೇ ಗರುಡ ಪುರಾಣದಲ್ಲಿ ಹೇಳ್ತಾ ನಾಲ್ಕು ಬಾ ದಿಕ್ಕುಗಳು ಇದ್ದಾವೆ ಯಮಧರ್ಮರಾಜನ ಮನೆಗೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದ್ವಾರಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಕ್ಷಿಣ ದ್ವಾರದಲ್ಲಿ ಬರುವವರಿಗೆ ಮಾತ್ರ ನಾನಾ ತರಹದ ಹಿಂಸೆ ದಕ್ಷಿಣ ದ್ವಾರವನ್ನು ನಾವು ಆಪ್ಟ್ ಮಾಡ್ಕೊಂಬೋದಲ್ಲ ಅವರೇ ಅಲಾಟ್ ಮಾಡೋದು ನಾನು ಮಾಡಿದ ಪಾಪಕ್ಕೆ ದಕ್ಷಿಣ ದ್ವಾರವನ್ನು ಅಲಾಟ್ ಮಾಡ್ತಾರೆ ಆದರೆ ಪೂರ್ವ ಪಶ್ಚಿಮ ಉತ್ತರದ ಮಾರ್ಗದಲ್ಲಿ ಪುಣ್ಯವಂತರು ಹೋಗ್ತಾರೆ ನಮಗೆ ಯಮಧರ್ಮರಾಜನ ಮನೆ ಅಂದರೆ ಬರೀ ಪಾಪಿಷ್ಟರು ಮಾತ್ರ ಇರ್ತಾರೆ ಅದು ದಕ್ಷಿಣ ದ್ವಾರದಲ್ಲಿ ಬಂದವರಿಗೆ ಚೆನ್ನಾಗಿ ಬೆಂಡನ್ನು ಎತ್ತುತ್ತಾರೆ ಆದರೆ ಪೂರ್ವ ಪಶ್ಚಿಮ ಉತ್ತರ ದ್ವಾರದಲ್ಲಿ ಬಹಳ ಪುಣ್ಯವಂತರು ಹೋಗುವ ಮಾರ್ಗ ಯಮಧರ್ಮರಾಜನ ಸಭೆಯಲ್ಲಿ ಸೂರ್ಯ ಹಾಗೂ ಚಂದ್ರವಂಶದ ಅನೇಕ ರಾಜರುಗಳು ಅಲ್ಲಿ ಇರ್ತಾರಂತೆ ಮನು ದಿಲೀಪ ಮಾಂಧಾತ ಇವರೆಲ್ಲ ಇರ್ತಾರೆ ಅಂತ ಅವರ ಉಲ್ಲೇಖವನ್ನು ಮಾಡ್ತಾರೆ ಹಾಗಾಗಿ ಜವರಾಯನ ಬಾಧೆ ಮರಣ ಎರಡು ರೀತಿಯಿಂದ ಒಂದು ಅಕಾಲಿಕ ಮರಣ ಬರಬಾರ್ದಲ್ಲ ಕೊಟ್ಟ ಆಯುಷ್ಯವೇ ನಮಗೆ ಕಡಿಮೆ ಸಾಧನೆಗೆ ಅದರಲ್ಲಿ ಒಂದಿಷ್ಟು ಕಟ್ ಆಫ್ ಆಗಿಬಿಟ್ರೆ ಇನ್ಯಾವಾಗ ಮಾಡೋದು ಪ್ರಾಯ ನಾವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಪೋಸ್ಟ್ಪೋನ್ ಮಾಡಿರ್ತೇವೆ ಸಣ್ಣ ವಯಸ್ಸಿನಲ್ಲಿ ಈಗ ಯಾಕೆ ಈಗೆಲ್ಲ ನಾವು ಚೆನ್ನಾಗಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದಾಗ ಸಂಪಾದನೆಯನ್ನು ಮಾಡಬೇಕು ಆಮೇಲೆ ಒಂದು ದಿವಸ ರಿಟೈರ್ ಆದಮೇಲೆ ಇದ್ದೇ ಇದೆ ದೇವ್ರ ಕಟ್ಟೆ ಮತ್ತು ತುಳಸಿ ಕಟ್ಟೆ ಅಂತ ರಿಟೈರ್ ಆಗುವ ಮುಂಚೆಯೇ ಜೀವನವೇ ರಿಟೈರ್ ಆಗಿಬಿಟ್ರೆ ಗತಿ ಏನು ಹಾಗಾದರೆ ಅದು ಒಂದು ರೀತಿಯ ಬಾಧೆಯೇ ಆಯುಷ್ಯ ಅರ್ಧಂಬರ್ಧಕ್ಕೆ ನಮ್ಮದು ಮುಗಿದು ಹೋಗೋದು ಅರ್ಧಂಬರ್ಧಕ್ಕೆ ಮುಗಿಯೋದು ಅಂತಲ್ಲ ನಾವೇನು ಅಸ್ಯೂಮ್ ಮಾಡಿದೆ ಅಸಮ್ಷನ್ಸ್ ಇದೆ ನನಗೆ ಎಂಬತ್ತು ತೊಂಬತ್ತು ವರ್ಷ ಆಯುಷ್ಯ ಇದೆ ಅನ್ನುವ ವ್ಯಕ್ತಿ ಆಮೇಲೆ ಮಾಡುವ ಅನ್ನುವ ವ್ಯಕ್ತಿಗೆ ಐವತ್ತೋ ಅರವತ್ತೋ ವರ್ಷದಲ್ಲೇ ಆಗಿಬಿಟ್ರೆ ಅವನ ಜೀವನ ಮುಗಿದು ಹೋದರೆ ತುಂಬ ಲಾಸ್ ಆಗುತ್ತೆ ಸಾಧನೆಯೇ ಪ್ರಾರಂಭ ಆಗಿರೋದಿಲ್ಲ ಅಕೌಂಟ್ ಅದಕ್ಕೆ ಧಾರ್ಮಿಕ ಕ್ರಿಯೆಯನ್ನು ಪ್ರಾರಂಭ ಮಾಡಿಬಿಡು ಸ್ವಲ್ಪ ಮಾಡು ಪೂರ್ಣ ಪ್ರಮಾಣದಲ್ಲಿ ನನಗೆ ಮಾಡಲಿಕ್ಕಾಗಲ್ಲ ಅಂದರೆ ಮಾಡೋದನ್ನು ಸ್ಟಾರ್ಟ್ ಅಂತೂ ಮಾಡುವ ಅಕೌಂಟ್ ಅಂತೂ ಓಪನ್ ಮಾಡುವ ಸ್ವಲ್ಪ ಸ್ವಲ್ಪವನ್ನು ಮಾಡ್ತಾ ಇದ್ದರೆ ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ ಅಂತ ಸುಭಾಷಿತಕಾರ ಅಂತಾನೆ ಹನಿಗೂಡಿದರ ಹಳ್ಳ ಅಂತ ಅಂತೀವಲ್ಲ ಒಂದೊಂದೇ ಹನಿ ಬೀಳ್ತಾ ಇದ್ದರೆ ಘಟ ಒಂದಲ್ಲ ಒಂದು ದಿವಸ ಅದು ಪೂರ್ಣ ಆಗುತ್ತೆ ಹಾಗೆ ಧರ್ಮವೂ ಅಷ್ಟೇ ಸ್ವಲ್ಪ ಮಾಡುವ ಇವತ್ತು ಹರಿಸ್ಮರಣೆ ಒಂದು ಹತ್ತು ದಿವಸ ಮಾಡುವ ಪರಿಸ್ಞೆ ಮಾಡಿದ ಪುಣ್ಯಕ್ಕೆ ಒಂದು ಶ್ಲೋಕವನ್ನು ಉಚ್ಚಾರಣೆ ಮಾಡುವ ಭಾಗ್ಯವನ್ನು ದೇವರು ಕೊಡ್ತಾನೆ ಶ್ಲೋಕವನ್ನು ಪಾರಾಯಣ ಮಾಡಿದ ಪುಣ್ಯಕ್ಕೆ ಇಡೀ ಒಂದು ಅಧ್ಯಾಯವನ್ನು ಸ್ವರ್ಗವನ್ನು ಪಾರಾಯಣ ಮಾಡುವ ಅನುಗ್ರಹ ದೇವರು ಮಾಡ್ತಾನೆ ಅರ್ಥಾನುಸಂಧಾನ ಇಲ್ಲದೆ ಮೊದಲು ಪಾರಾಯಣ ಮಾಡಿದೆ ದೇವರಲ್ಲಿ ಬೇಡುವ ಸ್ವಾಮಿ ಅರ್ಥವನ್ನು ತಿಳಿದು ಪಾರಾಯಣ ಮಾಡಿದರೆ ತುಂಬ ಪುಣ್ಯ ಉಂಟು ಅದರ ಅರ್ಥ ಆಗುವಂತೆ ಬುದ್ಧಿಶಕ್ತಿಯನ್ನು ಹೇಳಿಕೊಡುವ ಗುರುಗಳನ್ನು ನನಗೆ ಎಲ್ಲಕ್ಕಿನ್ನ ಟೈಮನ್ನು ನೀನು ಒದಗಿಸಿಕೊಡು ದೇವರು ಇದನ್ನು ಮಾಡ್ತಾನೆ ಆದರೆ ನಾನು ಪ್ರಾರಂಭ ಮಾಡೋದೇ ಯಾವಾಗ ಮಾಡಿದರೆ ಕಣ್ಣು ಕಾಣಿಸದೇ ಇದ್ದಾಗ ಕಿವಿ ಕೇಳಿಸದೇ ಇದ್ದಾಗ ಹಲ್ಲುಗಳೆಲ್ಲ ಉದುರಿದ ಮೇಲೆ ಉಚ್ಚಾರಣೆಯೇ ಸರಿಯಿಲ್ಲದೇ ಇದ್ದಾಗ ನಾನು ಮಾಡಿದರೆ ಅದು ಹೆಚ್ಚು ಸಾಧನೆಗೆ ಪೂರಕ ಆಗೋದಿಲ್ಲ ಆ ದಿಶೆಯಲ್ಲಿ ದಾಸರಂತಾರೆ ಪುರಂದ್ರ ದಾಸ ನಾಳೆ ನೋಡೋಣೆನ್ನ ಬ್ಯಾಡಣ್ಣ ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ ಬಾಳುವ ಕಾಲದಿಯಮನು ಪಾಳೆಗಾರನಂತೆ ಬರಲು ಕೋಳಿಪೆಳ್ಳೆ ಆಡುವಾಗ ಹಾಳು ಹದ್ದಿನಂತೆ ಬಯ್ಯುವ ಊರ ದೇವರ ಮಾಡಬೇಕ ತನ್ನೊಳಗೆ ತಾನು ಪುರದೇವರ ಮಾಡಬೇಕ ಜಮನ ಬಾಧೆ ಯಮಧರ್ಮರಾಜನ ಬಾಧೆ ಮರಣದ ಬಾಧೆಯನ್ನು ಅಲ್ಲಿ ಅನೇಕ ಅರ್ಥಗಳನ್ನು ಮಾಡಬಹುದು ಮರಣಕಾಲದಲ್ಲಿ ಆಗುವ ನೋವು ಮರಣಕಾಲದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ನೋವಾಗತ್ತೆ ಅಂತ ಹೇಳ್ತಾ ಶತವೃಶ್ಚಿಕ ದಷ್ಟಸ ವ್ಯಾಪೀಡಾ ಸಾನುಭೂಯತೆ ನೂರು ಚೇಳು ಒಟ್ಟಿಗೆ ಕುಟುಕಿದರೆ ಯಾವ ನೋವಾಗಬೇಕೋ ಅಷ್ಟು ನೋವಾಗತ್ತೆ ಆ ನೋವಾಗಿ ನಾವು ಏನು ಹರಿಸ್ಮರಣೆ ಮಾಡೋದು ಏನು ಭಾಗವತ ಶ್ಲೋಕವನ್ನು ಉಚ್ಚಾರಣೆ ಮಾಡೋದು ಎಲ್ಲರಿಗೂ ಹೀಗಾಗೋದಿಲ್ಲ ಪಾಪ ತುಂಬ ಇತ್ತು ಅಂತಾದರೆ ಆ ತರಹದ ನೋವು ದೇಹದಿಂದ ಪ್ರಾಣೋತ್ಕ್ರಮಣ ಆಗುವ ಸಂದರ್ಭದಲ್ಲಿ ನಮಗೆ ಆ ನೋವು ಆ ನೋವು ತಪ್ಪಿಸಿಕೊಳ್ಳಬೇಕು ಅಂತಾದರೆ ಮೊದಲಿಂದ ಭಗವಂತನ ಭಗವದ್ಭಕ್ತರ ರುದ್ರಾದಿ ದೇವತೆಗಳ ಚಿಂತನೆಯನ್ನು ಮಾಡಿದರೆ ಆ ನೋವು ಕಡಿಮೆ ಮಾಡ್ತಾರೆ ನಮ್ಮ ಮನಸ್ಸಿನಲ್ಲಿ ಹರಿಯ ಅರ್ಥಚಿಂತನೆಯ ಸಮೇತ ಹರಿಸ್ಮರಣೆ ಮಾಡುವ ಭಾಗ್ಯವನ್ನು ಕೊಡ್ತಾರೆ ಆದ್ದರಿಂದ ಜವನ ಬಾಧೆಯ ಬಿಡಿಸಿ ಇದು ಬಾಧೆ ಮರಣಕಾಲದಲ್ಲಿ ಎಲ್ಲ ಜ್ಞಾನಿಗಳು ಕೇಳೋದು ಅದೇ ಅಲ್ವಾ ಇನ್ನೇನು ಬೇಡ ನಾನು ಮಾಡಿದ ಸಾಧನೆ ನಿನಗೆ ಹಿಡಿಸಿದೆ ಅಂತಾದರೆ ದೇವರೇ ಅದಕ್ಕೆ ಅಕ್ನಾಲೆಜ್ಮೆಂಟ್ ಒಂದು ಬೇಕಲ್ಲ ಅಥವಾ ನನ್ನ ಸಾಧನೆಗೆ ಏನಾದರೂ ಒಂದಿಷ್ಟು ನೀನು ಪಾರಿತೋಷಕ ಬಹುಮಾನವನ್ನು ಕೊಡೋದಾದರೆ ನೀನೇನೋ ಮುಂದಿನ ಜನ್ಮದಲ್ಲಿ ರಾಜನನ್ನು ಮಾಡೋದು ಬೆಳ್ಳಿಯೋ ಬಂಗಾರವೋ ಮರ್ಯಾದೆಯೋ ಅದೆಲ್ಲ ಬೇಡ ಒಂದೇ ಒಂದು ಕೊಡು ಮರಣಕಾಲದಲ್ಲಿ ನಿನ್ನ ನಾಮ ನನ್ನ ನಾಲಿಗೆಯಲ್ಲಿ ಬರುವಂತೆ ಮಾಡು ಶರಣೋಹಕ್ಕೆ ನೈಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಸೇನೆಗೆ ನಾರಾಯಣ ಜವನ ಬಾಧೆಯ ನೀವು ಜಯಿಸಬೇಕಾದರೆ ಆಚಾರ್ಯರು ಮಧ್ವಾಚಾರ್ಯರು ಗೀತೆಗೆ ವ್ಯಾಖ್ಯಾನ ಮಾಡ್ತಾ ಒಂದು ಸಂದರ್ಭದಲ್ಲಿ ಅನಿತ್ಯತ್ವ ದೇಹಹಾನಿ ದುಃಖಪ್ರಾಪ್ತಿ ಅಪೂರ್ಣತ ನಾಶ 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 ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾ ನಾಶ ಅಂದ್ರೇನು ಪದಾರ್ಥ ನಾಶ ಆಯಿತು ವ್ಯಕ್ತಿ ಇನ್ನಿಲ್ಲ ಮುಗಿದು ಹೋಯಿತು ಅವನ ಪೆರಡು ಮುಗೀತು ಫೋಟೋ ಹಾಕಿದ್ದೀವಿ ಅವನನ್ನು ನೋಡ್ಬೋದು ಅಂದರೆ ಅವನು ಮುಗಿದ ಅಂತ ಮುಗಿದ ಅಧ್ಯಾಯ ಶ್ರೀಮದಾಚಾರ್ಯರು ಜೀವ ಹಾಗೂ ಪರಮಾತ್ಮ ಇಬ್ಬರೂ ನಿತ್ಯರೇ ಇಬ್ಬರಲ್ಲೂ ಇರುವ ಧರ್ಮ ಜೀವನೂ ನಿತ್ಯ ಪರಮಾತ್ಮನೂ ನಿತ್ಯ ಅಂತಾದ ಮೇಲೆ ಜೀವ ಯಾಕೆ ದಾಸ ಪರಮಾತ್ಮ ಯಾಕೆ ಈಶಾ ಸೇಮ್ ಪ್ರಾಪರ್ಟಿ ಇದ್ದ ಮೇಲೆ ಇಬ್ಬರೂ ಈಶರಾಗಲಿ ಇಲ್ಲ ಅಂದರು ಆಚಾರ್ಯರು ಜೀವನೂ ನಿತ್ಯ ಪರಮಾತ್ಮನೂ ನಿತ್ಯ ಹೌದು ಆದರೆ ಜೀವನಿಗೆ ನಾಶ ಉಂಟು ಅಂತ ಅಲ್ಲ ನಾಶ ಇದೆ ಅಂದರೆ ನಿತ್ಯ ಹೇಗೆ ಎರಡು ವಿರುದ್ಧವಾದ ಧರ್ಮಗಳು ಒಂದ ನಾಶ ಇದ್ದದ್ದರಿಂದ ಅನಿತ್ಯ ಅನ್ನಿ ಇಲ್ಲ ನಿತ್ಯ ಅಂದ ಮೇಲೆ ನಾಶ ಇಲ್ಲ ಅನ್ನಿ ನಾಶವೂ ಇದೆ ನಿತ್ಯವೂ ಹೌದು ಹೇಗೆ ಆಚಾರ್ಯರಂತಾರೆ ನಿತ್ಯ ಹೌದು ಇಬ್ಬರೂ ನಿತ್ಯರೇ ನಿತ್ಯವೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಒಂದು ಶ್ರುತಿಗೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಜೀವನೂ ನಿತ್ಯನೇ ಪರಮಾತ್ಮನೂ ನಿತ್ಯನೇ ಜೀವದಾಸ ಪರಮಾತ್ಮ ಈಶ ಯಾಕೆ ಅವನು ಓನರ್ರು ಇವನ್ಯಾವಾಗೂ ಲೇಬರು ಯಾಕೆ ಇದು ಅದಕ್ಕೆ ಆಚಾರ್ಯರು ಹೇಳ್ತಾರೆ ನಾಶ ಅಂದರೆ ಪೂರ್ಣ ಇಲ್ಲೇ ಇಲ್ಲ ಅಂತಾಗೋದೇ ಇಲ್ಲ ಔಪಚಾರಿಕವಾದ ನಾಶ ಅನ್ನುವ ವ್ಯವಹಾರಕ್ಕೆ ವಿಷಯನಾಗ್ತಾನೆ ಜೀವನಲ್ಲಿ ನಾಶ ಆದ ಅಂತ ಕರಿಬಹುದಾದ ಒಂದು ಎರಡು ಮೂರು ಕ್ರೈಟೀರಿಯಾ ಇದೆ ಅದು ಜೀವನಲ್ಲಿ ಉಂಟು ಅಂತ ಶ್ರೀಮದ್ ಆಚಾರ್ಯರು ತುಂಬ ಅದ್ಭುತವಾದ ಮಾತನ್ನು ಹೇಳ್ತಾರೆ ಅನಿತ್ಯತ್ವ ದೇಹಹಾನಿ ದುಃಖ ದುಃಖಪ್ರಾಪ್ತಿ ಅಪೂರ್ಣತ ನಾಶಚತುರ್ವಿಧ ಪ್ರೋಕ್ತ ಜಗತ್ತಿನಲ್ಲಿ ಒಟ್ಟು ಒಂದು ಪದಾರ್ಥ ನಾಶ ಆಗುವಿಕೆ ಅಂದರೆ ನಾಲ್ಕು ಬಗೆಯಲ್ಲಿ ನಾಶ ಆಯಿತು ಅಂತ ವ್ಯವಹಾರ ಮಾಡಬಹುದು ಅಂತ ಯಾವುದ್ಯಾವುದು ಅನಿತ್ಯ ಈ ಮನೆಯಲ್ಲಿ ತಂದ ಕೆಲವು ಪದಾರ್ಥಗಳು ಮಡಿಕೆ ಕುಡಿಕೆ ಅದಕ್ಕೆ ಒಂದಿಷ್ಟು ವರ್ಷ ಆಯುಷ್ಯ ಅಂತ ಇರುತ್ತೆ ಅದಾದಮೇಲೆ ಅದು ಸಹಜವಾಗಿ ನಾಶ ಆಗಿಬಿಡುತ್ತೆ ಮಡಿಕೆ ಒಡೆದು ಹೋದರೆ ನಾಶ ಆಯಿತು ಸುಮಾರು ಒಂದು ಐವತ್ತು ಅರವತ್ತು ವರ್ಷದ ಬಿಲ್ಡಿಂಗು ಅದು ಮೇಲಿನಿಂದ ರೂಫ್ ಬೀಳ್ತಾ ಇದೆ ಇನ್ನೆಲ್ಲೋ ಗೋಡೆದೆಲ್ಲ ಬೀಳ್ತಾ ಇದೆ ಆದಷ್ಟು ಬೇಗ ಒಡೆದು ಕಟ್ಟಿದ್ರೆ ಒಳ್ಳೆಯದು ಇಲ್ಲ ಮಲಗಿದಾಗ ಯಾರದನ್ನ ಮೇಲೆ ಬಿದ್ದರೆ ಅವರಿಗೆ ತೊಂದರೆ ಆಗುತ್ತೆ ಹಾಗಾದರೆ ಅದನ್ನು ನಾಶ ಮಾಡ್ತೀವಿ ಆ ಬಿಲ್ಡಿಂಗ್ ನಾಶ ಆಯಿತು ಅನಿತ್ಯ ಪದಾರ್ಥಗಳದು ಅದು ನಿತ್ಯ ಅಲ್ಲ ಕಲ್ಲು ಇಟ್ಟಿಗೆ ಮಣ್ಣು ಅದು ನಿತ್ಯ ಅಲ್ಲ ಅದರಿಂದ ಮಾಡಿದ್ದು ಆ ಬಿಲ್ಡಿಂಗು ನಾಶ ಆಯಿತು ಮಡಿಕೆ ಕುಡಿಕೆ ಮೊದಲಾದ ಪದಾರ್ಥಗಳು ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸು ಅದೆಲ್ಲ ಕೆಲವು ದಿನ ಆದಮೇಲೆ ಅದು ಒಂದಾ ಅದಕ್ಕೆ ಬೇಕಾದ ಆ್ಯಕ್ಸೆಸರೀಸ್ ಸಿಗೋದಿಲ್ಲ ಔಟ್ಡೇಟೆಡ್ ಆಗುತ್ತೆ ಅದನ್ನಾದರೂ ಬಿಸಾಕಬೇಕು ಇಲ್ಲ ಅದೇ ಹಾಳಾಗತ್ತೆ ಸೊ ಇದೊಂದು ಅನಿತ್ಯ ಇದೊಂದು ನಿತ್ಯ ಅಲ್ಲ ಈ ತರಹದ ನಾಶ ಇಬ್ಬರಿಗೂ ಇಲ್ಲ ದೇವರಿಗೂ ಇಲ್ಲ ಜೀವನಿಗೂ ಇಲ್ಲ ಆದರೆ ಇನ್ನು ಮೂರು ಬಗೆ ಇದೆ ದುಃಖ ಪ್ರಾಪ್ತಿ ಅಪೂರ್ಣತ ದೇಹ ಹಾನಿ ಈ ಮೂರು ಜೀವನಿಗೆ ಇದೆ ದೇಹ ಸಂಯೋಗ ದೇಹ ವಿಯೋಗ ಇದನ್ನು ನಾಶ ಅಂತ ಕರೆದಿದೆ ಜೀವನಾಶ ಇಲ್ಲದೆ ಇದ್ದರೂ ಜೀವನಿಗೆ ಕೊಟ್ಟ ಈ ದೇಹ ಇದೆಯಲ್ಲ ಇದು ನಾಶ ಆಗತ್ತೆ ಶರೀರ ಅಂತ ಕರೆದದ್ದೇ ಅದು ಶೀರ್ಯತೆ ನಾಶ ಆಗುವ ಮಟೀರಿಯಲ್ನಿಂದ ಮಾಡಿದ್ದಿದು ಹಾಗಾಗಿ ಶರೀರದ ಸಂಯೋಗ ವಿಯೋಗಗಳು ಜೀವನಿಗೆ ಇದ್ದದ್ದರಿಂದ ಜೀವನಿಗೆ ನಾಶ ಉಂಟಾ ದೇವರಿಗೊಲ್ವ ರಾಮಕೃಷ್ಣಾದಿ ರೂಪಗಳನ್ನು ತಗೊಂಡಲ್ಲ ಆದರೆ ರೂಪಗಳು ನಾಶ ಆಯಿತು ಅಂತಲ್ಲ ಶ್ರೀಮದ್ ಆಚಾರ್ಯರು ಅದಕ್ಕೆ ಕೃಷ್ಣಾವತಾರ ಸಮಾಪ್ತಿ ಆಯಿತು ಅನ್ನುವ ಸಂದರ್ಭದಲ್ಲಿ ಕೃಷ್ಣ ಹೋದ ಅಂತ ಅಲ್ಲ ಕೃಷ್ಣ ತನ್ನದೇ ತರಹದ ಒಂದು ಡೆಮ್ಮಿ ಬೊಂಬೆಯನ್ನು ಅಲ್ಲಿ ಮಲಗಿಸಿ ಹೋದ ಕೃಷ್ಣನ ದೇಹವು ಜ್ಞಾನಾನಂದಾತ್ಮಕವಾದದ್ದು ಅಂತಲೇ ಹೇಳ್ತಾರೆ ಪ್ರಮಾಣ ಕೊಟ್ಟು ಹಾಗಾಗಿ ದೇವರ ದೇಹಕ್ಕೆ ಉತ್ಪತ್ತಿ ನಾಶಗಳು ಇಲ್ಲ ಜೀವನಿಗೆ ಉಂಟು ಆದ್ದರಿಂದ ನಾಶ ಜೀವನಾಶಾದ ಅಂತ ವ್ಯವಹಾರ ಮಾಡ್ಬೋದು ದುಃಖ ಪ್ರಾಪ್ತಿ ತುಂಬ ದುಃಖ ಬಂದರೂ ನಾಶ ಆದ ಅಂತ ಲೋಕದಲ್ಲಿ ಕೇಳ್ತೇವಲ್ಲ ಹೇಗಿದ್ದೀರಿ ಯಾಕೋ ಏನೋ ರೀ ನಾವೇ ಯಮಧರ್ಮರಾಜ್ ಕಾಣಿಸ್ತಾನೇ ಇಲ್ಲ ನಾವಿರೋದ್ರಕ್ಕಿನ್ನ ಹೋಗೋದೇ ವಾಸಿ ಪಾಪ ಅವ್ರದೇ ಆದ ಸಮಸ್ಯೆ ಇರುತ್ತೆ ಸಾಲ ಸೋಲ ಎಲ್ಲಿ ಹೋದರೂ ಅಪಮಾನ ಬಗೆಹರಿಯದ ಸಮಸ್ಯೆಗಳು ರೋಗ ರುಜಿನಗಳು ಒಂದು ರೀತಿ ಮರಣದಲ್ಲಾದರೂ ನಾವು ಸುಖ ಕಾಣ್ತೀವೋ ಏನೋ ತುಂಬ ದುಃಖ ಬಂದಾಗ ಮನುಷ್ಯ ಒಂದು ರೀತಿ ಅವನು ಇದ್ದದ್ದು ಒಂದೇ ಸತ್ತದ್ದು ಅಂದೇ ಇದ್ದು ಸತ್ತ ಹಾಗೆ ಹೀಗೆ ವ್ಯವಹಾರವನ್ನು ಮಾಡ್ತೇವೆ ಅದು ದೇವರಿಗೆ ಇಲ್ಲ ದುಃಖದ ಅವನ ಸಮೀಪಕ್ಕೂ ಹೋಗೋದಿಲ್ಲ ಅಪೂರ್ಣತ ಅರ್ಧಂಬರ್ಧ ತಿಳುವಳಿಕೆಯನ್ನು ನಾಶ ಅಂತ ವ್ಯವಹಾರ ಮಾಡಬಹುದು ನಮಗೆ ಬೇಕಾದಷ್ಟು ಅರ್ಧಂಬರ್ಧ ತಿಳುವಳಿಕೆ ಇದೆ ದೇವರಿಗೆ ಆ ಪ್ರಶ್ನೆಯೇ ಇಲ್ಲ ಸರ್ವಜ್ಞ ಆದ್ದರಿಂದ ನಾಲ್ಕು ಬಗೆಯ ನಾಶಗಳಲ್ಲಿ ಜೀವನಿಗೆ ಮೂರು ಬಗೆಯ ನಾಶ ಇದೆ ದೇವರಿಗೆ ಅದಿಲ್ಲ ಆದ್ದರಿಂದ ಜೀವನಿಗೆ ನಾಶ ಉಂಟು ಅನ್ನುವ ವ್ಯವಹಾರವನ್ನು ತಲೆಯಲ್ಲಿ ಇಟ್ಟುಕೊಂಡು ಅವನು ದಾಸ ಇವನು ಈಶ ಇಬ್ಬರೂ ನಿತ್ಯರಾದರು ನಿತ್ಯರಲ್ಲಿ ನಿತ್ಯ ದೇವರು ಯಾಕೆ ಅಂದರೆ ದೇವರಿಗೆ ಈ ತರಹದ ಯಾವ ತೊಂದರೆಗಳು ಇಲ್ಲದೆ ಇದ್ದದ್ದರಿಂದ ಅವನು ಈಶನೇ ನಾವು ದಾಸರೆ ಈ ದಿಶೆಯಲ್ಲಿ ಬೇಕಾದರೆ ಜವನ ಬಾಧೆಯ ಇದೊಂದು ರೀತಿ ಮರಣವೇ ಇದ್ದು ಸತ್ತಾಗೆ ಈ ತರಹದ ಬಾಧೆಗಳು ಹೋಗಬೇಕು ಆ ಒಂದು ರೀತಿಯ ಸಾವು ಅರ್ಧಂಬರ್ಧ ತಿಳುವಳಿಕೆ ಏನೇನೋ ಸಮಸ್ಯೆಗಳು ಬಂದೋದಬೋದು ಇವೆಲ್ಲ ಆಗತ್ತಲ್ಲ ಶಿವನನ್ನು ಆರಾಧನೆ ಮಾಡು ತಿಳುವಳಿಕೆ ಚೆನ್ನಾಗಿ ಕೊಡ್ತಾನೆ ಯಾಕೆ ಮನೋಭಿಮಾನಿ ಅವನು ಇವೆಲ್ಲ ತೊಂದರೆಗಳು ಇನ್ನು ಮಾರ್ಕಾಂಡೇಯರಿಗಂತೂ ಮಾರ್ಕಾಂಡೇಯ ಪುರಾಣ ಭಾಗವತದಲ್ಲಿ ಹೇಳೋದು ಅವರು ಆರು ಕಲ್ಪ ತಪಶ್ಚರ್ಯವನ್ನು ಬದರಿಯಲ್ಲಿ ಮಾಡಿ ನರನಾರಾಯಣ ರೂಪಿ ಭಗವಂತನನ್ನು ಪ್ರತ್ಯಕ್ಷವಾಗಿ ನೋಡಿದವರು ಪುರಾಣಾಂತರಗಳಲ್ಲಿ ಮಾರ್ಕಾಂಡೇಯರ ಚರಿತ್ರೆಯನ್ನು ಹೇಳುವ ಸಂದರ್ಭದಲ್ಲಿ ಅವರ ಮನೆಗೆ ಮುರುಕಂಡು ಋಷಿಗಳ ಮಕ್ಕಳು ಮಾರ್ಕಾಂಡೆಯ ಸಪ್ತ ಋಷಿಗಳು ಬಂದು ನೋಡ್ತಾರೆ ನೋಡಿ ಹೇಳಿದ್ರು ಏನು ನಿಮ್ಮ ಮಗನಿಗೆ ಅಲ್ಪಾಯುಷ್ಯ ಅಯ್ಯೋಯ್ಯೋ ಮತ್ತೆ ಏನು ಮಾಡಲಿ ಏನಿಲ್ಲ ಒಳ್ಳೆ ಜ್ಞಾನಿಗಳ ಕೈಯಲ್ಲಿ ಆಶೀರ್ವಾದ ಮಾಡಿಸು ಬಂದ ಯೋಗ್ಯರಿಗೆಲ್ಲ ನಮಸ್ಕಾರ ಮಾಡೋರು ಅವರಿಗೆಲ್ಲ ದೀರ್ಘಾಯುಷ್ಮಾನ್ ಭವ ಅವರು ಹೇಳಿದ ದಿವಸ ಬಂದಾಗಿದೆ ಮರಣದ ದಿವಸ ರುದ್ರದೇವರನ್ನು ಗಟ್ಟಿಯಾಗಿ ಹಿಡುಕು ರುದ್ರದೇವರ ಸ್ಮರಣೆಯನ್ನು ಮಾಡು ರುದ್ರದೇವರ ಆರಾಧನೆ ಮಾಡು ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ತ್ರಯಂಬಕ ಮೂರು ಕಣ್ಣುಳ್ಳ ಮುಕ್ಕಣ್ಣನೇ ನಾವು ತ್ರಯಂಬಕ ಅಂತ ನರಸಿಂಹದೇವರನ್ನು ಕರಿತೀವಿ ಖದ್ಯೋತೋಪಮ ವಿಶ್ವುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಹ ನರಸಿಂಹದೇವರ ಮೂರನೇ ಕಣ್ಣಿನಿಂದ ಬರುವ ಬೆಂಕಿಯ ಸೈಜು ಪುಟ್ಟದಾಗಿದೆ ಆದರೆ ಅದರ ಇಂಟೆನ್ಸಿಟಿ ತೀಕ್ಷ್ಣತೆ ಮೂರು ಲೋಕವನ್ನು ಸುಡುತ್ತೆ ಖದ್ಯೋತ ಖದ್ಯೋತ ಅಂದರೆ ಪುಟ್ಟ ಮಿಣುಕು ಹುಳುವಷ್ಟು ಗಾತ್ರ ಆದರೆ ಅದರ ಪ್ರಖರತೆ ತುಂಬ ಜಾಸ್ತಿ ರುದ್ರಾಂತರ್ಗತನ ಅದ ನಾರಸಿಂಹ ರುದ್ರದೇವರನ್ನು ಗಟ್ಟಿಯಾಗಿ ಆರಾಧನೆ ಮಾಡಿ ಶಿವಮಂತ್ರವನ್ನು ಬಿಡದೇ ಧ್ಯಾನ ಮಾಡ್ತಾ ಇದ್ದಾರೆ ಯಮಧರ್ಮರಾಜನ ದೂತರು ಬಂದರು ಹತ್ತಿರವೂ ಬರಲಿಕ್ಕಾಗಲಿಲ್ಲ ಅವನ ಪ್ರಾಣ ಎಳೆಯೋದು ಹೋಗಲಿ ಅವನ ಹತ್ತಿರವೂ ಬರಲಿಕ್ಕಾಗ್ತಾ ಇಲ್ಲ ಏನು ಆ ಮಂತ್ರದ ಬಲದಿಂದ ಋಷಿಗಳ ಎಲ್ಲರೂ ಅನುಗ್ರಹ ಮಾಡಿದ ಅನುಗ್ರಹದ ಕವಚ ಇದೆ ಈಗೆಲ್ಲ ಸರ್ಕಾರ ಆರೋಗ್ಯ ಕವಚ ಮತ್ತೊಂದು ಕವಚ ಅಂತೆಲ್ಲ ಕೊಡ್ತಾರೆ ಅದೊಂದು ಕಾರ್ಡ್ ಇರುತ್ತೆ ಅನಾರೋಗ್ಯವೂ ಆಗ್ತಾ ಇರುತ್ತೆ ಎಷ್ಟು ಅನಾರೋಗ್ಯ ಆಗಿರುತ್ತೆ ಅಂದರೆ ಆ ಕವಚ ಆರೋಗ್ಯ ಕವಚದ ಕಾರ್ಡ್ ಎಲ್ಲಿದೆ ಅನ್ನೋದು ಮರೆತು ಹೋಗ್ತೀವಿ ಇಷ್ಟು ಅನಾರೋಗ್ಯಗಳು ಆಗತ್ತೆ ನಿಜವಾದ ಕವಚ ಅಂದರೆ ಈ ದೇವತೆಗಳು ಕೊಡುವ ಕವಚ ಹತ್ತಿರ ಹೋಗ್ಲಿಕ್ಕಾಗಲಿಲ್ಲ ಮತ್ತೆ ವಾಪಸ್ ಬಂದರು ಎಲ್ಲಿ ಮಾರ್ಕಾಂಡೇಯ ಆಗೋದಿಲ್ಲ ಸ್ವಾಮಿ ಅವನೇನು ಶಿವಮಂತ್ರವನ್ನು ಜಪ ಮಾಡ್ತೇನೆ ಅವನನ್ನು ಕರ್ಕೊಂಬರೋದು ಹೋಗಲಿ ಅವನ ಹತ್ರ ನಾವು ಹೋಗ್ಲಿಕ್ಕಾಗಿಲ್ಲ ಹಾಗಾದರೆ ನಾನೇ ಬರ್ತೇನೆ ಅಂತ ಯಮಧರ್ಮರಾಜ ಬಂದಂತೆ ಪ್ರಾಯ ನೀವು ಮಾರ್ಕಾಂಡೇಯರ ಫೋಟೋ ಚಿತ್ರಣ ನೋಡಿದಾಗ ಲಿಂಗವನ್ನು ಅವರು ಆಲಿಂಗನ ಮಾಡಿಕೊಂಡಿರೋದು ಯಮಧರ್ಮರಾಜ ಪಾಶವನ್ನು ಹಾಕಿದರೆ ಅದು ಲಿಂಗಕ್ಕೆ ಪಾಶ ಬಿದ್ದಿರೋದು ಯಮಧರ್ಮರಾಜ ಬಂದ ಬಂದು ಪಾಶವನ್ನು ಹಾಕಬೇಕು ಇವರೇನು ಜಪಯ್ಯ ಅಂದರೂ ಶಿವನ ಮಂತ್ರವನ್ನು ಜಪ ಮಾಡೋದು ಬಿಟ್ಟಿಲ್ಲ ಏನೇ ಆಗಲಿ ನಮ್ಮಪ್ಪ ಹೇಳಿದಾನೆ ರುದ್ರದೇವರು ನನ್ನನ್ನು ಉದ್ಧಾರ ಮಾಡ್ತಾರೆ ಅಂತ ಪಾಶವನ್ನು ಹಾಕಿದರೆ ಅದು ಇವರಿಗಲ್ಲದೆ ಲಿಂಗಕ್ಕೂ ಹೋಗಿ ಪಾಶ ತಗಲ ಹಾಕೋದು ಆಮೇಲೆ ಜೋರಾಗಿ ಎಳೆಯೋ ಕಾಲಕ್ಕೆ ಮಹರುದ್ರ ದೇವರೇ ಬಂದರು ನನಗೆ ಪಾಶ ಅಷ್ಟು ದೊಡ್ಡೋನಾದೆಯಾ ನೀನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ ಎಲ್ಲರಿಗೂ ಮೃತ್ಯು ಯಮ ಅಲ್ಲ ಅಂತ ಯಮಕ್ಕಾಲೋ ಮನುಷ್ಯಾಣಂ ಮನುಷ್ಯರಿಗೆ ಯಮಧರ್ಮರಾಜ ಕಾಲ ಕಾಲ ಅಂದರೆ ಮೃತ್ಯು ಯಮಧರ್ಮರಾಜನಿಗೆ ದೇವರ ಚಕ್ರಾಭಿಮಾನಿಯಾದ ಸುದರ್ಶನ ಅನ್ನುವ ಒಬ್ಬ ದೇವತೆ ಯಮಧರ್ಮರಾಜನ ಮೇಲೆ ಬಾಸ್ ಅಂತಾರೆ ಅವರಿಗೂ ಬಾಸ್ ಮಹಾರುದ್ರದೇವರು ಅವರ ಮೇಲೆ ಬ್ರಹ್ಮದೇವರು ಅವರ ಮೇಲೆ ಭಗವಂತ ಎಲ್ಲರಿಗೂ ನಿಯಾಮಕ ಭಗವಂತ ಅಲ್ಲೂ ಒಂಥರ ತಾರತಮ್ಮೆ ಇದೆ ಲಯಚಿಂತನೆಯಲ್ಲಿ ಒಬ್ಬರಲ್ಲಿ ಒಬ್ಬರು ಹೋಗಿ ಲಯ ಹೊಂದುತ್ತಾರೆ ಅಂತ ದೇವತೆಗಳು ಹೀಗಾಗಿ ಯಮಧರ್ಮರಾಜ ರುದ್ರದೇವರು ಬರೋ ಕಾಲಕ್ಕೆ ನೋಡಿ ಗಾಬರಿಯಾದ ಇಲ್ಲ ನಾನು ಆ ಹುಡುಗನ್ನ ಎಳಲಿಕ್ಕೆ ಹೊರಟಿದ್ದೆ ನನ್ನನ್ನು ಆಲಿಂಗನ ಮಾಡಿಕೊಂಡ್ಯಾನೇ ನನ್ನ ಮಂತ್ರವನ್ನು ಜಪ ಮಾಡ್ತಾಯಾನೆ ನನ್ನ ಭಕ್ತವನ್ನು ಮುಟ್ಟೋ ಅಧಿಕಾರ ನಿನಗೆಲ್ಲಿ ಬಂತು ನಾ ಏನು ಮಾಡಲಿ ಈ ಒಬ್ಬೊಬ್ಬರು ಒಬ್ಬೊಬ್ಬರ ಬಾಸನ್ನು ಹಿಡ್ಕೊಂಬಿಟ್ರೆ ಅಲ್ಲಿ ಅಜಾಮಿನ ಕರ್ಕೊಂಡ್ಬರ್ಲಿಕ್ಕೆ ಹೋದರೆ ಅವನ ನಾರಾಯಣನ ಭಕ್ತ ಅಂತಾರೆ ನೀವು ನೋಡಿದ್ರೆ ಶಿವನ ಭಕ್ತ ಅಂತೀರಿ ನಾವು ಯಾರನ್ನು ಕರ್ಕೊಂಬರೋದು ಸರ್ವಥಾ ನೀನು ಮುಟ್ಟಬೇಡ ಅಂಥೇಳಿ ಯಮಧರ್ಮರಾಜ ಎಳೆದದ್ದಕ್ಕೆ ರುದ್ರದೇವರು ಅವನನ್ನು ಸಂಹಾರವೇ ಮಾಡಿದರಂತೆ ಅವತ್ತಿನಿಂದ ಕಾಲಾಂತಕ ಅಂತ ಹೆಸರು ಬಂತು ದೇವತೆಗಳು ಮಾಡಿದಂಥ ನಾಟಕ ಇದು ಪುನಃ ಮತ್ತೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ಯಮಧರ್ಮರಾಜ ಮತ್ತೆ ಎದ್ದು ಬಂದ ಅಂತ ಅವನಿಗೆ ದೀರ್ಘಾಯು ಇದೆ ಬಿಟ್ಟು ಹೋಗು ಅಂತ ಸೊ ಈ ದಿಶೆಯಲ್ಲಿ ಜವನ ಬಾಧೆಯ ನೀವು ಜಯಿಸಬೇಕಾದರೆ ಬಹಳ ದೊಡ್ಡ ಯೋಗ್ಯತೆ ಇದ್ದಂತಹ ಮಾರ್ಕಾಂಡೇ ಇರೋಂಥ ಮಹಾನುಭಾವರಿಗೆ ಜವನ ಬಾಧೆ ಅಥವಾ ನಮಗೆ ಕೊಟ್ಟ ಆಯುಷ್ಯವು ನಾವು ಮಾಡಿದ ಪಾಪಗಳಿಂದ ಕಟ್ ಆಫ್ ಆಗಿರುತ್ತಂತೆ ಆ ಕಟ್ ಆಫ್ ಆದ ಆಯುಷ್ಯವನ್ನು ಕಟ್ ಆಫ್ ಆಗದಂತೆ ಮತ್ತೆ ನಾವು ಪಡೆಯಬೇಕಾದರೆ ಅಥವಾ ಕಟ್ ಆಫ್ ಆಗದೇ ಇರುವಂತೆ ಅದನ್ನು ಸಂರಕ್ಷಿಸಿಕೊಳ್ಳಬೇಕಾದರೆ ರುದ್ರದೇವರ ಆರಾಧನೆ ಮಾಡಿ ಅಂತಾರೆ ಶಿವ 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 ಎನ್ನಿರೋ ಜವನ ಬಧೆಯ ನೀವು ಜಯಿಸಬೇಕಾದರೆ ಶಿವ 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 ಎನ್ನಿರೋ ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ ಶಿವ ಎನ್ನಿರೋ ಶಿವ 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 ಎನ್ನಿರೋ ಯಮಧರ್ಮರಾಜನ ಬಾಧೆಯನ್ನು ಬಿಡಿಸಿಕೊಳ್ಳಬೇಕಾದರೆ ರುದ್ರನ ಸ್ತೋತ್ರವನ್ನು ವಿಶೇಷವಾಗಿ ಮಾಡಿದಾಗ ಪ್ರಾಯ ನಾವು ಆಯುಷ್ಯ ಹೋಮ ಅಂತ ಮಾರ್ಕಾಂಡೇಯರನ್ನು ಚಿಂತನೆ ಮಾಡೋದು ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಟ್ಟಿವರ್ಧನಂ ಉರ್ವಾರುಕಮ್ಯ ಬಂಧನ ರುದ್ರ ರುದ್ರಾಂತರ್ಗತನಾದ ನರಸಿಂಹ ನಮ್ಮ ಆಯುಷ್ಯವನ್ನು ನೀನು ಪೂರ್ಣ ಸಾಧನೆಗೆ ವಿನಿಯೋಗ ಆಗುವಂತೆ ಅಂತ ಪ್ರಾರ್ಥನೆಯನ್ನು ಮಾಡೋದು ಹಾಗಾಗಿ ಜವನ ಬಾಧೆಯ ನೀವು ಜಯಿಸಬೇಕಾದರೆ ಜವರಾಯನ ಬಾಧೆ ಜಯಿಸಬೇಕು ಅಕಾಲದಲ್ಲಿ ಮರಣ ಬರಬಾರದು ಅನ್ನೋದಾದರೆ ರುದ್ರನನ್ನು ಧ್ಯಾನ ಮಾಡಿ ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕ ಪಡೆಯಬೇಕಾದರೆ ಸುವಿಮಲ ಭಕ್ತಿ ಮುಕ್ತಿ ದೇವರ ಮನೆಯನ್ನು ಹೊಂದಬೇಕಾದರೆ ಅಲ್ಲಿ ನಿಜ ಸುವಿಮಲ ಅಂತ ಎರಡು ವಿಶೇಷಣವನ್ನು ಕೊಟ್ಟ್ಯಾರೆ ಹೀಗಿಟ್ಕೊಳ್ಬೋದು ರುದ್ರದೇವರ ಅಭಿಪ್ರಾಯ ಏಕೆಂದರೆ ಇದೇ ಮಹಾರುದ್ರದೇವರೇ ಶುಕರಾಗಿ ಭಾಗವತವನ್ನು ಹೇಳಿದವರು ಅಲ್ಲಿ ಆಚಾರ್ಯರು ರುದ್ರದೇವರ ಅವತಾರರಾದ ಶುಕಾಚಾರ್ಯರು ಹೇಳಿದ ಕೆಲವು ಪದ್ಯಗಳಿಗೆ ಅರ್ಥವನ್ನು ಮಾಡ್ತಾರೆ ಕೆಲವೊಂದು ಕಡೆ ಮುಕ್ತಿನೂ ಬೇಡ ಅಂತ ಇದೆ ಕೆಲವರು ಅನ್ನೋದು ಮೋಕ್ಷನೂ ಬೇಡ ರೀ ಕೆಲವೊಮ್ಮೆ ಅಂತೀವಲ್ಲ ಸಾರ್ ನೀವು ಸಿಕ್ಬಿಟ್ರೆ ಸಾಕು ನನಗೆ ಊಟ ಬೇಡ ತಿಂಡಿ ಬೇಡ ಕಡೆಗೆ ಮನೆ ಬೇಡ ನಮ್ಮ ಮನೆಯವ್ರನ್ನೂ ಬಿಟ್ಟು ಬಂದುಬಿಡ್ತೀನಿ ಅಂತ ಎಲ್ಲ ಸ್ವಲ್ಪ ಎಕ್ಸಾಜರೇಷನ್ ಮಾತುಗಳದು ತಕ್ಷಣ ಮನೆಯವ್ರಂತಾರೆ ಇಲ್ಲೇ ಇದ್ದೀನಿ ಬಂದ್ಬಿಟ್ಟಿ ಅವರು ಸುಮ್ಮನೆ ಹಾಗಂದೆ ಅಂತ ನಾವು ಅಂತೇವೆ ಹಾಗೆ ಕೆಲವು ಮಾತುಗಳಿದ್ದಾವೆ ಮೋಕ್ಷವೂ ಬೇಡ ಅನ್ನುವ ಸಂದರ್ಭದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ಅದು ಲಾಸ್ಟ್ ಡೆಸ್ಟಿನೇಷನ್ ಯಾವುದೇ ಒಬ್ಬ ಸಾಧಕ ಸಾಧನೆಯ ಕಡೆಯ ಹಂತವನ್ನು ಬೇಡ ಅನ್ನೋದೇ ಇಲ್ಲ ಅದರ ನಂತರದಲ್ಲಿ ಏನಾದರೂ ಇದ್ದರೆ ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನಬಹುದಾಗಿತ್ತು ದಟ್ ಈಸ್ ದ ಅಲ್ಟಿಮೇಟ್ ಅದಕ್ಕಿನ್ನ ಇನ್ನೇನೂ ಇಲ್ಲ ಅದನ್ನು ಹೊಂದಿದ ಮೇಲೆ ಪುನಃ ಸಂಸಾರ ಇಲ್ಲ ದುಃಖ ದುಮ್ಮಾನಗಳು ಇಲ್ಲ ಇನ್ನು ಅದಕ್ಕಿನ್ನ ಇನ್ನೇನು ಬೇಕು ಅಲ್ಲಿ ನನಗೆ ಎರಡು ವೈವಿಧ್ಯತೆಗಳು ಇದ್ದಾವೆ ಎರಡು ಪ್ರಕಾರಗಳಿದೆ ಬಹಳ ದೊಡ್ಡ ಯೋಗ್ಯತೆ ಇರುವ ಬ್ರಹ್ಮಾದಿಗಳು ನಿಮ್ಗೆ ಯಾಕೆ ಮೋಕ್ಷ ಬೇಕು ಅಂದರೆ ಅಲ್ಲಿ ದೇವರಿದ್ದಾನೆ ಸಾಕು ಅಲ್ಲ ಅಲ್ಲೆಲ್ಲ ಸೊಬಗಿದೆ ಹಸಿವಿಲ್ಲ ನೀರಡಿಕೆ ಇಲ್ಲ ಎಲ್ಲ ಅನುಕೂಲತೆ ಇದೆ ಅದು ಯಾವುದು ಕ್ರೈಟೀರಿಯಾ ಅಲ್ಲ ಅಲ್ಲಿ ದೇವರಿದಾನೇ ಆದ್ದರಿಂದ ನಮಗೆ ಮೋಕ್ಷ ಬೇಕು ಇನ್ನು ನಮ್ಮಂತಹ ಅಲ್ಪರಿಗೆ ಮೋಕ್ಷ ಯಾಕೆ ಬೇಕು ಸಂಸಾರದ ಸಮಸ್ಯೆಗಳಿಲ್ಲಂತೆ ಸಾರ್ ಅದಕ್ಕೆ ಬೇಕು ಅಲ್ಲ ಅಲ್ಲಿ ದೇವರು ಕೆಲವೊಮ್ಮೆ ಇರಲ್ಲಂತೆ ಅವು ದೇವರು ಇರ್ತಾನೋ ಬಿಡ್ತಾನೋ ನಮಗೆ ತೊಂದರೆ ಇಲ್ಲದೆ ಇದ್ರೆ ಸಾಕು ಏಕಾಂತ ನಾಂನಕಸ್ಸಚಿತೆ ಅರ್ಥೋ ನಾರಾಯಣೋ ದೇವಃ ಸರ್ವೋ ಅಮನ್ಯತ್ ತದರ್ಥ ಕಮ್ಮಂತೆ ಏನೇ ಆದರೂ ದೇವರಿಗಾಗಿ ಆಚಾರ್ಯರು ಈ ಮಾತುಗಳನ್ನು ಎರಡು ಮೂರು ಕಡೆ ಆಡ್ತಾರೆ ನೇಚ್ಛಂತೆ ಸಾಯುಜ್ಯಮಪಿ ತೃತೀಯ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಬರೀತಾರೆ ಬ್ರಹ್ಮಾದಿ ದೇವತೆಗಳ ಏನ ಭಕ್ತಿಯ ಪರಾಕಾಷ್ಟತೆ ದೇವರು ಕರೆದು ಹೇಳ್ತಾನಂತೆ ಬ್ರಹ್ಮ ನಿನಗೆ ನಾನು ಸಾಯುಜ್ಯ ಮುಕ್ತಿಯನ್ನು ನನ್ನ ದೇಹದಲ್ಲೇ ಇದ್ದು ಭೋಗ ಮಾಡುವಂಥ ಭಾಗ್ಯವನ್ನು ಕೊಡ್ತೇನೆ ಅಥವಾ ನಿನಗೆ ಪೂರ್ಣ ಮೋಕ್ಷದಲ್ಲಿ ಆನಂದ ಎಲ್ಲ ಕೊಡ್ತೇನೆ ಬಾ ಆದರೆ ನಾನಿರೋದಿಲ್ಲ ಅಂದರೆ ನೀನಿಲ್ಲ ಅಂದರೆ ನನಗೆ ಬೇಡ ಆಜ್ಞಾತ್ವೇನೈವ ನೀನು ಮಾಡಿದ ಸಾಧನೆಗೆ ಅಂತ ಹೇಳಬೇಡ ನನ್ನ ಆರ್ಡರ್ ಅಂತ ಹೇಳಿ ತಗೊಳ್ತೀನಿ ಅದಾದರೂ ಕೂಡ ನೀನು ಅಲ್ಲಿದ್ದದ್ದಕ್ಕೆ ನನಗೆ ಬೇಕು ಇನ್ನು ನಮ್ಮಂಥವರಿಗೆ ದೇವರು ಎಲ್ಲ ತರಹದ ಅನುಕೂಲತೆ ಮಾಡಿಕೊಡ್ತಾನೆ ಅಂತ ಪ್ರಕೃತದಲ್ಲಿ ಆಚಾರ್ಯರು ಹೇಳ್ತಾರೆ ಮೋಕ್ಷವನ್ನು ಬೇಡ ಅನ್ನುವ ಮಾತುಗಳಿಗೆ ಎರಡು ಮೂರು ಕಡೆ ಇದೆ ನನ್ನ ಆಕಪೃಷ್ಠಂ ನ ಪಾರಮೇಷ್ಟ್ಯಂ ನ ಸಾರ್ವಭೌಮಂ ರಸಾಧಿಪತ್ಯಂ ನ ಯೋಗ ಸಿದ್ಧಿ ಅಪುನರ್ಭವಮ್ಮ ವಾಂಚಂತಿ ತ್ವತ್ಪಾದ ರಜ ಪ್ರಪನ್ನ ಈ ಶ್ಲೋಕ ಎರಡು ಬಾರಿ ಬಂದಿದೆ ನಾಕಪೃಷ್ಟಂ ನಜ ಪಾರಮೇಷ್ಟಂ ಅನ್ನುವ ಪದ್ಯವನ್ನು ಮೊದಲು ಹಾಡಿದ್ದು ನಾಗಪತ್ನಿಯರು ಹಾಡ್ತಾರೆ ದೇವರ ಮುಂದೆ ಸ್ವಾಮಿ ನಿನ್ನ ನಿಜವಾದ ಭಕ್ತರು ಅಂದರೆ ಅವರ ಸ್ಟೇಟಸ್ಸು ತುಂಬ ದೊಡ್ಡದು ನಾಕಪೃಷ್ಠ ಅಂದರೆ ಇಂದ್ರದೇವರ ಪದವಿಯನ್ನೋ ಇಂದ್ರದೇವರ ಮನೆಯನ್ನೋ ನಂದನ ಮನದಲ್ಲಿ ಎಷ್ಟು ಸಾವಿರ ವರ್ಷ ಬೇಕಾದರೆ ಆನಂದವನ್ನು ಪಡು ಅಂದರೆ ಬೇಡ ಅಂತಾರ ನಾಕಪೃಷ್ಟಂ ನ ಚ ಪಾರಮೇಷ್ಟ್ಯಂ ಬ್ರಹ್ಮಪದವಿ ನೋ ನ ಸಾರ್ವಭೌಮಂ ಅಖಂಡ ಭೂಮಂಡಲದ ಆಧಿಪತ್ಯವನ್ನು ಕೊಡ್ತೇನೆ ನಿನ್ಯಾರೂ ಕೇಳೋರೇ ಇಲ್ಲ ಏಕಚಕ್ರಾಧಿಪತಿ ನೋ ನ ರಸಾಧಿಪತ್ಯಂ ರಸ ತಳಕ್ಕೆ ನಿಮ್ಮನ್ನೇ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮಾಡ್ತೇನೆ ನೋ ನ ಯೋಗ ಸಿದ್ಧಿಹಿ ಇನ್ನೇನೇನೋ ಯೋಗಗಳು ಹಾಂ ಹಂಪಟ್ ಹೂಂಪಟ್ ಅಂದರೆ ಏನೇನು ಬೇಕೋ ಎಲ್ಲವೂ ಸಿದ್ಧಿಯಾಗುವಂತೆ ಹಾಂ ಹಾಂ ಅಪುನರ್ಭವಂ ಮತ್ತೆ ಹುಟ್ಟದೇ ಇರೋ ಥರ ವ್ಯವಸ್ಥೆ ಮಾಡ್ತೀನಿ ಅಂದರೆ ಮೋಕ್ಷ ಕೊಡ್ತೀನಿ ವಾಂಛಂತಿ ತತ್ಪಾದ ರಜಪ್ರಪನ್ನಾ ನಾ ವಾಂಛಂತಿ ನಿನ್ನ ಪಾದ ಕಮಲಗಳ ಮಕರಂದವನ್ನು ಆಸ್ವಾದನೆ ಮಾಡಿದವರು ಅದನ್ನು ಬೇಡ ಅಂತಾರೆ ಆಚಾರ್ಯರು ಅಂತಾರೆ ಎರಡು ಎರಡು ಬಾರಿ ಈ ತರಹದ ಮಾತುಗಳು ಬಂದಾಗ ಎರಡು ವಿಭಿನ್ನವಾದ ರೀತಿಯಲ್ಲಿ ಅರ್ಥವನ್ನು ಆಚಾರ್ಯರು ಬರೀತಾರೆ ಒಂದು ಕಡೆ ಆಚಾರ್ಯರು ಹೇಳೋದೇನೆಂದರೆ ಪುನರ್ಜನ್ಮ ಇಲ್ಲ ಅನ್ನೋದೇ ದೊಡ್ಡ ಕ್ರೈಟೀರಿಯಾ ಅಲ್ಲ ಜನೋಲೋಕದ ಮೇಲಿನ ಲೋಕದಲ್ಲಿ ಇದ್ದವರಿಗೆಲ್ಲ ಪುನರ್ಜನ್ಮ ಇಲ್ಲ ಜನೋಲೋಕ ಮಹರ್ಲೋಕ ತಪೋಲೋಕ ಸತ್ಯಲೋಕ ಅಂತ ಅಲ್ಲಿ ನಿಮ್ಮನ್ನೇ ಇಡ್ತೇನೆ ಅಂದರೆ ಅದು ಬೇಡ ದೇವರ ಮನೇನೇ ಬೇಕು ಮೋಕ್ಷವೇ ಬೇಕು ಅನ್ನೋದಕ್ಕೆ ಹಾಗೆ ಹೇಳ್ತಾರೆ ಅಂತ ಒಂದು ಮತ್ತೊಂದು ಕಡೆ ಆಚಾರ್ಯರು ಹೇಳೋದೇನೆಂದರೆ ಮೋಕ್ಷದಲ್ಲೇ ಎರಡು ಬಗೆ ಇದೆ ಒಂದು ಆರ್ಡಿನರಿ ಇನ್ನೊಂದು ಸ್ಪೆಷಲ್ ಮೋಕ್ಷ ಅಂತ ತುಂಬ ದೊಡ್ಡ ಸಾಧಕರು ಆರ್ಡಿನರಿ ಮೋಕ್ಷ ಬೇಡ ಅಂತಾರಂತ ಅದೇನದು ಆರ್ಡಿನರಿ ಸ್ಪೆಷಲ್ ಅಂದರೆ ಏನು ಅಪರೋಕ್ಷ ಜ್ಞಾನ ಆಯಿತು ದರ್ಶನ ಆಯ್ತು ಹೃದಯದಲ್ಲಿ ದೇವರ ದರ್ಶನ ಆಯಿತು ಒಬ್ಬ ಸಾಧಕನಿಗೆ ಅಪರೋಕ್ಷ ಜ್ಞಾನ ನಂತರದಲ್ಲಿ ಮಾಡುವ ಪ್ರತಿಯೊಂದು ಸಾಧನೆಗೆ ತುಂಬ ಬೆಲೆ ಇದೆಯಂತೆ ತುಂಬ ಬೆಲೆ ಇದೆ ಅದು ಬಂಧಕ ಅಲ್ಲ ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿಯನ್ನು ಉಂಟು ಮಾಡುತ್ತೆ ಅಪರೋಕ್ಷ ಜ್ಞಾನ ಆದ ಕೂಡಲೇ ಹೆಚ್ಚಿನ ಸಾಧನೆ ಇಲ್ಲದೆ ಲಿಂಗ ದೇಹ ಭಂಗ ಆಗೋದು ಯಾವುದು ಬೇಕು ಅಲ್ಲೇನು ನಿನಗೇನು ಆನಂದವನ್ನು ಅಲಾಟ್ ಮಾಡಬೇಕೋ ಮಾಡ್ತೇವೆ ಹೆಚ್ಚಿನ ಇನ್ಸೆಂಟಿವು ಬೋನಸ್ಸು ಅದ್ಯಾವುದೂ ಇಲ್ಲ ಜ್ಞಾನಿಗಳಂತಾರಂತೆ ನಮಗೆ ಅದು ಆರ್ಡಿನರಿ ಬೇಡ ಅಪರೋಕ್ಷ ಜ್ಞಾನ ನಂತರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿಸಿ ಸ್ಪೆಷಲ್ಲಾದ ಮೋಕ್ಷವನ್ನು ಕೊಡ್ತೀಯಲ್ಲ ಅದು ಬೇಕು ಅಂತ ದೇವರಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಅಂತ ಶ್ರೀಮದಾಚಾರ್ಯರು ಸುಂದರವಾದ ಚಿಂತನೆಯನ್ನು ಕೊಡ್ತಾರೆ ಆ ದಿಶೆಯಲ್ಲಿ ಕನಕದಾಸರು ಆಡಿದ ಈ ಪದಗಳಿಗೆ ಮೋಕ್ಷವೇ ಬೇಡಿದ್ದು ಆದರೆ ಮೋಕ್ಷದಲ್ಲಿ ಆರ್ಡಿನರಿ ಮೋಕ್ಷ ಬೇಡ ಸಜ್ಜನರ ಅಪರೋಕ್ಷ ಜ್ಞಾನಾನಂತರದಲ್ಲಿ ಸಜ್ಜನರ ಸಹವಾಸವನ್ನು ಮಾಡಿ ಅವರ ಜೊತೆಯಲ್ಲಿ ಮಿಂಗಲ್ಲಾಗಿ ಇನ್ನೊಂದಿಟ್ಟು ಭಗವಂತನ ಭಜನೆ ಭಗವಂತನಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಿ ಪುಣ್ಯ ಹೆಚ್ಚು ಸಂಪಾದನೆ ಮಾಡಿಕೊಂಡು ಅಲ್ಲಿ ಸ್ಪೆಷಲ್ಲಾಗಿ ಸಮುದ್ರ ತಲರೂಪಮಾಹ ಇದ್ದದ್ದು ಹಾಲು ಒಂದು ಲೀಟರೇ ಆದರೂ ಅದು ಉಕ್ಕಿದಾಗ ಮೇಲೆ ನಾಲ್ಕು ಅಂತೆ ಕಾಣುತ್ತಲ್ಲ ಹಾಗೆ ಆನಂದದ ಅಭಿವೃದ್ಧಿ ನಮಗೆ ಬೇಕು ಅಂತ ಬೇಡೋರಿದ್ದಾರೆ ಆ ದಿಶೆಯಲ್ಲಿ ಕನಕದಾಸರಂತಾರೆ ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ನಿನ್ನ ಪಾಲಿನ ಶ್ರೇಷ್ಠವಾದ ಮುಕ್ತಿಯ ಮೋಕ್ಷವನ್ನು ಪಡೆಯಬೇಕಾದರೆ ಅಂತ ಒಂದು ಅದು ಇನ್ನೂ ತುಂಬ ದೂರ ಇದೆ ಸಂಸಾರದಲ್ಲಿ ಸಮಸ್ಯೆಗಳ ಸರಮಾಲೆ ಇದೆ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಅದು ಮೋಕ್ಷ ಬ್ರಹ್ಮದೇವರುಗೆ ಲಿಂಗದೇಹ ಭಂಗ ಆಗಬೇಕಾದರೆ ಕೊಡ್ತಾನೆ ಸರಿ ಈಗ ಸಮಸ್ಯೆ ಹೇಳ್ರಿ ಸಂಸಾರದಲ್ಲಿ ಏನೇನೇನೇನೇನೇನೋ ತಲೆಬಿಸಿಗಳು ಇರತ್ತೆ ಸಂಸಾರದಲ್ಲಿ ಆ ತಲೆಬಿಸಿಗಳೆಲ್ಲ ಹೋಗಬೇಕು ಅಂದರೆ ಅದರಿಂದ ಮುಕ್ತನಾಗಬೇಕು ಏನೋ ಒಂದು ಮಾಡಲಿಕ್ಕೆ ಹೋದರೆ ಇನ್ನೇನೋ ಸಮಸ್ಯೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹುಟ್ಟಿಕೊಳ್ತಾ ಇರುತ್ತೆ ಆ ಸಮಸ್ಯೆಗಳೆಲ್ಲ ಹೋಗಬೇಕು ಅಂದರೆ ಶಿವ 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 ಎನ್ನೀರು ಅಂತ ಕನಕದಾಸರು ಶಿವನನ್ನು ನೀವು ಗಟ್ಟಿಯಾಗಿ ಆರಾಧನೆ ಮಾಡಿ ಅವನ ಸಮಸ್ಯೆಗಳನ್ನು ದೂರ ಮಾಡ್ತಾನೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ ಶಿವ ಎನ್ನಿರೋ ನೀವು ಭವನ ಪದವಿಯನು ಪಡೆಯಬೇಕಾದರೆ ಶಿವ ಶಿವ ಎನ್ನಿರೋ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮುಜಗದವರಲ್ಲ ಶಿವ 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 ಎನ್ನಿರೋ ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಬಲ್ಲಿದ ಅಂದರೆ ಶ್ರೀಮಂತ ಬಡವ ಬಲ್ಲಿದ ಅಂತ ಪದ ಪದವನ್ನು ಕೇಳಿದ್ದೀವಿ ಯಾರಿಗೆ ಶ್ರೀಮಂತಿಕೆ ಬೇಡ ಎಲ್ಲರಿಗೂ ಬೇಕು ಪ್ರತಿಯೊಬ್ಬನಿಗೂ ಹಣ ಬೇಕು ರೆಕಗ್ನೇಷನ್ ಬೇಕು ಎಲ್ಲ ಇದೆ ಹಣ ಇದ್ದವ್ರಿಗೆಲ್ಲ ರೆಕಗ್ನೇಷನ್ ಸಿಗಬೇಕು ಅಂತಿಲ್ಲ ಹಣ ಇದ್ದವ್ರಿಗೆ ಎರಡು ಥರದ ರೆಕಗ್ನೇಷನ್ ಸಿಗತ್ತೆ ಇವನು ಒಳ್ಳೆಯ ಶ್ರೀಮಂತ ಧಾರಾಳಿ ಅಂತ ಇನ್ನು ಕೆಲವರಿಗೆ ಎಂಜಲ್ ಕೈಯಲ್ಲಿ ಕಾಗೆ ಹೊಡೆಯಲ್ಲ ಅವನು ಶ್ರೀಮಂತಿಗೆ ಯಾರಿಗೆ ಅಂತ ಆ ಥರ ಅದರ ರೆಕಗ್ನಿಷನ್ ಸಿಕ್ಕಿರೋ ಪ್ರಯೋಜನ ಏನು ಹಣ ಇದೆ ತಾನೂ ತಿನ್ನಲ್ಲ ಮಂದಿಗೂ ಹಾಕಲ್ಲ ಒಂದಿನ ಕೃಷ್ಣಾರ್ಪಣೆ ಆಗಿಬಿಟ್ರೆ ಅದು ಇನ್ಯಾರಿಗೂ ಸೇರತ್ತೆ ಆ ಥರ ಆಗಬಾರ್ದು ಸಂಪತ್ತು ಸದ್ವಿನಿಯೋಗ ಆಗಬೇಕು ಅಂದರೆ ಮಾತ್ರ ಸಾರ್ಥಕ ಅದಕ್ಕೆ ಭುವನಕ್ಕೆ ಬಲ್ಲಿದನ ಆಗಬೇಕಾದ್ರೆ ಇಡೀ ಭುವನಕ್ಕೆ ನಾವು ಇಡೀ ಜಗತ್ತಿಗೆಲ್ಲ ದೊಡ್ಡ ಶ್ರೀಮಂತರಾಗೋದೇನು ಬೇಡ ಆಗಲಿ ಆಗೋದು ಇಲ್ಲ ಆ ದಿಶೆಯಲ್ಲಿ ನಾವು ಹೊರಟ್ವಿ ಅಂದರೆ ಇದನ್ನೆಲ್ಲ ಕೈ ಬಿಡಬೇಕಾಗತ್ತೆ ಬೇಡ ಸಜ್ಜನರ ಮಧ್ಯದಲ್ಲಿ ಶ್ರೀಮಂತ ಅಂತಾಗೋಣ ಏನು ಶ್ರೀಮಂತ ನಮ್ಮ ವಾಯುದೇವರನ್ನು ಶ್ರೀಮಂತ ಅಂತ ಕರೀತಾರೆ ಯದ್ಯಪಿ ವಾಯುದೇವರು ಶ್ರೀಮಂತರೇ ಇಡೀ ಹದಿನಾಲ್ಕು ಲೋಕದ ಒಡೆಯರೆ ಆದರೆ ಏ ಗುಣ ನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷುಸ್ಮ ನಿ ದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರವರಹಂ ಶ್ರೀಮಂತ ಮೇನಂ ಹನುಮಂತ ಮಾಹುಹು ಎಂಥ ಮಾತು ನಾರಾಯಣ ಪಂಡಿತರು ಸುಮಧ್ವ ವಿಜಯದಲ್ಲಿ ಜಗತ್ತಿನಲ್ಲಿ ಸದ್ಗುಣಗಳು ಅಂತ ಏನಿದೆ ಏ ಏ ನಾಮ ಜಗತ್ ಪ್ರಸಿದ್ಧ ಆ ಎಲ್ಲ ಗುಣಗಳು ಉಳ್ಳವರು ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಾರಾ ಅಂದರೆ ಒಂದು ಎಕ್ಸಾಂಪಲ್ ಬೇಕಲ್ಲ ಇದು ತುಂಬ ಒಳ್ಳೆಯ ಗುಣ ಅದು ಯಾರಲ್ಲಿದೆ ಫಾರ್ ಎಕ್ಸಾಂಪಲ್ ಹನುಮಪ್ಪ ನೀವು ಯಾವುದೇ ಗುಣವನ್ನು ತೆಗೆದುಕೊಳ್ಳಿ ಆ ಎಲ್ಲ ಗುಣಗಳು ಇದ್ದದ್ದು ಹನುಮಂತ ದೇವರಲ್ಲಿ ಯಮ್ ತೇಷು ತೇಷು ಸ್ವ ನಿದರ್ಶಯಂತಿ ಅವರನ್ನು ನಿದರ್ಶನ ದೃಷ್ಟಾಂತ ಎಕ್ಸಾಂಪಲ್ ಆಗಿ ತಗೊಳ್ಳೋರಂತೆ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ ಭಗವತ್ ಸಂಬಂಧಿಯಾದ ಭಾಗವತಾದಿ ಗ್ರಂಥಗಳು ಭಗವಂತನ ಮಹಿಮೆಗಳನ್ನು ತಿಳಿಸುವ ವೇದಾದಿಗಳಲ್ಲಿ ಪ್ರಬರ್ಹಂ ಅತೀ ಶ್ರೇಷ್ಠರು ಏನು ಏನು ಏನೋ ಅದರಲ್ಲಿ ಡೌಟೇ ಇಲ್ಲ ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ಪರಮಾತ್ಮನನ್ನು ತಿಳಿಸುವ ಶಾಸ್ತ್ರಗಳ ಬಗ್ಗೆ ಸ್ಫುಟತರವಾದ ಜ್ಞಾನ ಅವರನ್ನು ಶ್ರೀಮಂತ ಅಂತ ನಿಜವಾದ ಶ್ರೀಮಂತಿಕೆ ಅಂದರೆ ನಮ್ಮಲ್ಲಿ ನಿಜವಾದ ಶ್ರೀಮಂತರು ಅಂದರೆ ವ್ಯಾಸರಾಜರು ವಾದಿರಾಜರು ರಘುತ್ತಮರು ರಾಘವೇಂದ್ರರು ಶ್ರೀಮಠ ಟೀಕಾಕೃತ್ವಾದರು ದೊಡ್ಡ ಶ್ರೀಮಂತರು ಟೀಕಾಕೃತ್ವಾದರ ಕಾಲದಲ್ಲಿ ಯಾವ ಮಠ ಇಲ್ಲ ಟೀಕಾಕೃತ್ವಾದರಿಗೆ ಯಾವ ತರಹದ ಬೆಳ್ಳಿ ಬಂಗಾರಗಳಿರಲಿಲ್ಲ ಬಾಳೆ ಎಲೆ ಮೇಲೆ ಪೂಜೆಯನ್ನು ಮಾಡೋರು ಯಾರನ ಅದು ವಾಸಹ ಎರಗೋಳದಲ್ಲಿ ಕುಳಿತು ಬರದದ್ದು 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 ಶ್ರೀಮನ್ಯಾಯ ಸುಧೆಯನ್ನು ಬರೆದರು ಆ ಪುಣ್ಯಾತ್ಮರು ಎಂತಹ ಶ್ರೀಮಂತರು ಅಂದರೆ ಶ್ರೀಮನ್ಯಾಯ ಸುದೆಯನ್ನು ಮುಟ್ಟಿದವನಿಗೆ ಮನೆಗೆ ಇರಬಾರ್ದು ವಾದಿರಾಜರಂಥ ಮಹಾನುಭಾವರಂತಾರೆ ಸುದಾಯಾಹ ಶ್ರೀಕರತ್ವೇ ವಯ ಮೇಮಹಿ ಸಾಕ್ಷಿಣಃ ನಾವೇ ಸಾಕ್ಷಿಯನ್ ಶ್ರೀಮಂತಿಕೆಯನ್ನು ತರುವಂತಹ ಅದ್ಭುತವಾದ ಗ್ರಂಥವನ್ನು ಕೊಟ್ಟವರು ಯಾರೋ ಅದೇನವರು ಕೃಷ್ಣ ರಾಜನಾಗಲೇ ಇಲ್ಲಲ್ಲ ಇಲ್ಲ ಅವನು ರಾಜನಾಗಲೇ ಇಲ್ಲ ಯಾಕೆಂದರೆ ಅವನು ರಾಜ ಅಲ್ಲ ಕಿಂಗ್ ಮೇಕರ್ ಅವನು ಎಲ್ಲರನ್ನು ರಾಜ ಮಾಡೋನವನು ಚಿಮಠಿಕಾಕೃತ್ಪಾದರು ಮಾಡಿದಂತಹ ದೊಡ್ಡ ಉಪಕಾರ ರಾಜರಾಗುವ ಅದ್ಭುತವಾದ ಗ್ರಂಥಗಳನ್ನು ಕೊಟ್ಟವರು ನಿಜವಾದ ಶ್ರೀಮಂತರಿವರು ನಾನು ಶ್ರೀಮಂತನಲ್ಲ ನನ್ನ ಹತ್ರ ಬಂದ ಬಡವನನ್ನು ಅವನನ್ನು ಕರೆದು ವಿಚಾರಿಸಿ ಬಡತನ ನಿರ್ಮೂಲ ಆಗಿ ರೋಗರ ನಿರ್ಮೂಲ ಆಗಿ ಅವನು ನನ್ನ ಹೆಸರನ್ನು ಹೇಳಿ ಸುಖವಾಗಿದ್ದಾನೆ ಅಂದರೆ ಅದು ನಿಜವಾದ ಶ್ರೀಮಂತಿಕೆ ಅದು ನಿಜವಾದ ಔದಾರ್ಯ ಅದು ಈ ಮಹಾನುಭಾವರಲ್ಲಿ ಉಂಟು ರಾಘವೇಂದ್ರರಲ್ಲಿ ವಾದಿರಾಜರಲ್ಲಿ ವ್ಯಾಸರಾಜರಲ್ಲಿ ರಘುತ್ತಮರಲ್ಲಿ ಯಾರೇ ಹೋದರೂ ಅವರ ಸೇವೆಯನ್ನು ಮಾಡಿದರೂ ರಾಯರಲ್ಲಿ ಇಲ್ಲ ಅನ್ನುವ ಮಾತೇ ಇಲ್ಲ ಏನು ಕೇಳ್ತೀರೋ ಅದನ್ನು ಅವರವರ ಯೋಗ್ಯತಾನುಸಾರವಾಗಿ ಅವನೇನು ಬೇಡಿದಾನೆ ಅದನ್ನು ಕೊಡ್ತಾನೆ ನಿಜವಾದ ಶ್ರೀಮಂತ ಅದು ಶ್ರೀಮಂತಿಕೆ ಶ್ರೀಮಂತಿಕೆ ಅಂದರೆ ಬರೀ ಹಣದಲ್ಲಿ ಅಲ್ಲ ಮನಸ್ಸಿನ ಶ್ರೀಮಂತಿಕೆ ಹೃದಯ ವೈಶಾಲ್ಯತೆ ಹಂಚಿ ತಿನ್ನೋದು ಇನ್ನೊಬ್ಬನಿಗೆ ನೋವಾದಾಗ ಸ್ಪಂದಿಸೋದು ಇದೆಯಲ್ಲ ಇದು ದೊಡ್ಡ ಶ್ರೀಮಂತಿಕೆ ಅಂಥವರನ್ನೇ ದೊಡ್ಡವರು ಅನ್ನೋದು ಸಾವಿರ ಕೋಟಿ ಒಬ್ಬನ ಹತ್ರ ಇದ್ದವನು ಹುಟ್ಟಿದ ಒಂದಿನ ಸತ್ತೋದ ಸಾವಿರ ಕೋಟಿ ಏನು ಮಾಡ್ದ ಅದು ಇನ್ನೇ ಆದೋ ಅದು ಕಟ್ಕೊಂಡು ಏನು ಮಾಡೋದು ಅಲ್ಲ ಹಾಂ ಅವನೇ ಸಾವಿರ ಕೋಟಿಯಷ್ಟು ಬೆಳೆ ಮಾಡುವ ವ್ಯಕ್ತಿ ಇದಾನೆ ಅಂದರೆ ಯಾರಿಗೂ ಯಾವ ತೊಂದರೆ ಇಲ್ಲ ಅದು ನಿಜವಾದದ್ದು ಪ್ರಕೃತದಲ್ಲಿ ಭುವನ ಭುವನಕ್ಕೆ ಬಲ್ಲಿದನಾಗಬೇಕಾದ್ರೂ ಲೋಕದಲ್ಲಿ ಶ್ರೀಮಂತಿಕೆ ಬೇಕು ಆದರೆ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅನ್ನೋ ಅಲೆಕ್ಸಾಂಡರ್ ಥರ ಹೋಗೋದೇನು ಬೇಡ ನಿಜವಾಗಲೂ ಭುವನಕ್ಕೆ ಸಜ್ಜನರ ಮಧ್ಯದಲ್ಲಿ ನಾನು ಶ್ರೀಮಂತನಾಗಬೇಕಾದರೆ ಸಜ್ಜನರು ಬಯಸೋದು ಈ ಮಟೀರಿಯಲ್ಸಿನ ಶ್ರೀಮಂತಿಕೆಯನ್ನು ಅವರು ಕನ್ಸಿಡರೇ ಮಾಡೋದಿಲ್ಲ ಸಜ್ಜನಿಕೆ ಇದೆಯಾ ಅವನಿಗೆ ಒಳ್ಳೆಯ ಜ್ಞಾನ ಇದೆಯಾ ತಪಸ್ಸಿದೆಯಾ ಅವನಿಗೆ ಕೋಪ ಇಲ್ವಾ ಇವೆಲ್ಲ ದೊಡ್ಡ ಬೆಲೆ ಕಟ್ಟಲಾಗದಂತಹ ಅಮೂಲ್ಯ ರತ್ನಗಳು ಸಮಾಧಾನ ಇದೆಯಾ ಅದೊಂದು ದೊಡ್ಡ ಬೆಲೆ ಕಟ್ಟಲಾಗದ ರತ್ನ ಅದು ಅಲ್ಲ ಸಮಾಧಾನ ಇದೆ ಯಾಕೆ ಅಂದರೆ ಅವ್ರಿಗೇನು ಯೋಗ್ಯತಾನೇ ಇಲ್ಲ ಅಂದರೆ ಅದು ಬೇರೆ ಐವಾರಕ್ಕೆ ವಿದ್ಯೆ ಮೂಲೆಯದು ಗರ್ವ ಮೂಲೆಯದು ಅವ್ರು ಏನು ಅಷ್ಟು ಬಯಸ್ಕೋತಾರೆ ಅಯ್ಯ ಬಾಯ ಎತ್ತಿದರೆ ಇನ್ನೆರಡು ಕೊಡ್ತಾರೆ ಅಂದರೆ ಅದಲ್ಲ ಸಾಮರ್ಥ್ಯ ಇದ್ದು ಏನನ್ನ ಬೇಕಾದರೆ ಮಾಡುವ ಸಾಮರ್ಥ್ಯ ಇದ್ದರೂ ನೀ ಅಂದ್ಕೊಳ್ಳಿ ಅಂಥೇಳಿ ಉಪೇಕ್ಷಾ ಭಾವನೆಯಿಂದಲೋ ಅಥವಾ ಏನೋ ಪಾಪ ನಾನು ಅವನ ಮೇಲೆ ಕೋಪ ಮಾಡಿಕೊಂಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅವನು ಸರ್ವನಾಶ ಆಗ್ತಾನೆ ಅನ್ನುವ ಔದಾರ್ಯದಿಂದ ಬಿಡ್ತಾರಲ್ಲ ಇದು ನಿಜವಾದ ಶ್ರೀಮಂತಿಕೆ ಅದು ದೊಡ್ಡವರಲ್ಲಿ ಇತ್ತು ಅದು ಅನ್ನೋದಕ್ಕೆ ಅವರು ದೊಡ್ಡವರಾಗ್ತಾರೆ ಅವರನ್ನು ಬೇಕಾದ್ದು ನಿಂದೆ ಮಾಡಿದರು ಅನ್ನೋದು ಅವರ ಕರ್ಮ ಅನ್ನಿಸ್ಕೊಳ್ಳೋದು ಯಾವುದೋ ಜನ್ಮಾಂತರದಲ್ಲಿ ನಮ್ಮ ಕರ್ಮ ಅದಕ್ಕೆ ನಾನು ನನ್ನ ತಪಸ್ಸನ್ನು ಹಾಳು ಮಾಡಲಿ ಅವ್ರ ಹಾಳಾಗ್ಲಿ ಇವ್ರ ಹಾಳಾಗಲಿ ಅನ್ನೋದಿಲ್ಲ ಅಂದವರು ಎನಗೆ ಬಂಧುಗಳು ಎನಬೇಕು ಬೇಕು ಹರಿದಾಸನಾದರೆ ಹೀಗಿರಲು ಬೇಕು ಅಂದ್ಬಿಟ್ರು ವಿಜಯದಾಸರು ಯಾರು ಅಂತಾರೆ ಅವರೆಲ್ಲ ನಮ್ಮ ಬಂಧು ಬಳಗಪ್ಪ ಅಲ್ಲ ಸಾಮಾನ್ಯವಾಗಿ ಅನ್ನೋರು ಬಂಧು ಬಳಗವೇ ಬಂದು ಬಂಧು ಮನೇಲಿ ನೋಡ್ಕೊಂಡು ಹೋಗಿ ಆಮೇಲೆ ಅಂದಂದು ಹೋಗ್ತಾ ಇರ್ತಾರೆ ತಿಂದು ಹೀಗಾಗಿ ಬಾ ಅಂದವರು ನಮಗೆ ಎಲ್ಲ ನಮ್ಮ ಶ್ರೀಪಾದರಾಜ್ರು ಈ ಆರುನೂರು ಏಳ್ನೂರು ವರ್ಷಕ್ಕೆ ಇವತ್ತಿನ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತೆರಡರದಲ್ಲ ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯಿವರು ಉಂಟಾದ ಪಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು ಉಂಬಾಗ ಉಡುವಾಗ ಕೊಂಬಾಗ ಕೊಡುವಾಗ ಬೆಂಬಲಿಗರಾಗಿ ನಗುತಾಲಿಯಾರು ಬೆಂಬಲತನ ತಪ್ಪಿ ಬಡತನ ಬಂದರೆ ಇಂಬೂ ನಿನಗಿಲ್ಲವೆಂಬುವರಯ್ಯ ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು ಈ ಜನ ನಿನ್ನನ್ನು ಇದ್ದಾಗ ಬಂದು ಸೇವಿಸ್ತಾರೆ ಇಲ್ಲದೇ ಇದ್ದಾಗ ನಿನ್ನನ್ನು ಮರೆತೇ ಬಿಡ್ತಾರೆ ಜನಾರ್ಧನನ ಪ್ರೀತಿಯನ್ನು ಸಂಪಾದನೆ ಮಾಡು ಹಾಗಾಗಿ ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಇಡೀ ಜಗತ್ತಿನಲ್ಲಿ ತಾನು ಇದ್ದಾಗ ಶ್ರೀಮಂತ ಅಲ್ಲ ಹೋದಾಗಲೂ ಇವರನ್ನು ನಂಬಿದರೆ ನಮಗೆ ನೆಮ್ಮದಿ ಶಾಂತಿ ಸಿಗತ್ತೆ ಅನ್ನುವಷ್ಟು ನಿನ್ನಲ್ಲಿ ಶ್ರೀಮಂತಿಕೆ ಬರಬೇಕಾದರೆ ಅದು ದೇವರ ಪೂರ್ಣಾನುಗ್ರಹ ಸಂಪಾದನೆ ಮಾಡಿದರೆ ಸಾಧ್ಯ ಅದನ್ನೇ ಶ್ರೀಮಂತಿ ಶ್ರೀಮಂತ ಮೇನಂ ಹನುಮಂತ ಮಾಹುಹು ಹನುಮಂತ ನನ್ನ ಶ್ರೀಮಂತ ಅಂದರು ಆ ಹನುಮಂತ ನನ್ನ ಹಿಡಿದ ಈ ಎಲ್ಲ ರಾಯರು ವಾದ್ಯರಾಜರು ವ್ಯಾಸರಾಜರು ರಘುತ್ತಮರು ಶ್ರೀಪಾದರಾಜರು ಇವರೆಲ್ಲರೂ ನಿಜವಾದ ಶ್ರೀಮಂತರು ಏನಿಲ್ಲ ಅವರ ಆಸ್ತಿ ಕಾವಿ ವಸ್ತ್ರ ಕೌಪಿನ ದಂಡ ನಿರಂಗರಾಗಂ ಮುಖರಾಗವರ್ಜಿತಂ ವಿಭೂಷಣಂ ವಿಷ್ಠೂಷಣಾಯಿತಂ ಅಮಂ ಧೃತಾಷಾಢಮ ವವೇಕ್ಷ ಮೇನಿರೇ ಸ್ವಭಾವ ಶೋಭ ಅನುಪಮೇತಿ ಜಂತವ ಮಧ್ವರು ನಿರಂಗರಾಗಂ ಮುಖಕ್ಕೆ ಯಾವ ಸ್ನೋ ಇಲ್ಲ ಪೌಡರ್ ಇಲ್ಲ ಆದರೂ ಮುಖದಲ್ಲಿ ವರ್ಚಸ್ಸು ರಾಗ ವಿಭೂಷಣಂ ಬಿಷ್ಟಪಭೂಷಣಾಯಿತಂ ಭಗವಂತನೇ ಅವರ ತತ್ವಜ್ಞಾನವೇ ಭಗವಂತನ ಜ್ಞಾನವೇ ಭೂಷಣ ಇವರು ಜನ ಅಂದ್ಕೊಂಡು ಇದು ಸ್ವಭಾವ ಶೋಭ ನ್ಯಾಚುರಲ್ ಬ್ಯೂಟಿ ಇವರು ನೋಡಲಿಕ್ಕೆ ಸುಂದರ ಆಚಾರ್ಯರು ಹಾಗೆ ಭಗವಂತನನ್ನು ನಂಬಿದ ಜ್ಞಾನಿಗಳಿಗೆ ಒಂದು ವಿಚಿತ್ರವಾದ ವರ್ಚಸ್ಸನ್ನು ದೇವರು ಕೊಟ್ಟಿರ್ತಾನೆ ಯಾವ ಮೇಕಪ್ ಇಲ್ಲ ಏನಿಲ್ಲ ದೇವರನ್ನು ಧ್ಯಾನ ಮಾಡ್ತಾ ಮಾಡ್ತಾ ಅವನ ಸನ್ನಿಧಾನ ಅವರಲ್ಲಿ ವಿಶೇಷವಾಗಿ ಬಂದರೆ ಅವರ ದರ್ಶನ ಮಾಡಿದರೇನೆ ನಮ್ಮೆಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ ದರ್ಶನ ಸ್ಪರ್ಶನ ಲಾಪೈಹಿ ಅವರ ಸ್ಪರ್ಶ ಅವರ ಆಲಾಪನೆ ಅವರ ಒಟ್ಟಿಗೆ ಮಾತುಕತೆ ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತೆ ಅಂದರೆ ಇದು ತುಂಬ ದೊಡ್ಡ ಸ್ತಿಕೆ ಇದು ಶ್ರೀಮಂತಿಕೆ ಅದಕ್ಕೆ ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ಎನ್ನಿರೋ ನೀನು ಜೀವ ಭೂಮಂಡಲದಲ್ಲೇ ದೊಡ್ಡವನು ಆಗಬೇಕು ಅಥವಾ ಸಜ್ಜನರ ಮಧ್ಯದಲ್ಲಿ ನಾನು ದೊಡ್ಡವನಾಗಬೇಕು ಹಿರಿಯನಾಗಬೇಕು ದೊಡ್ಡವನಾಗಬೇಕು ಅಂದರೆ ಏನು ಸಜ್ಜನರು ನನ್ನನ್ನು ರೆಕಗ್ನೈಸ್ ಮಾಡುವಂತೆ ಇವನೊಬ್ಬ ಸಜ್ಜನ ಇವನೊಬ್ಬ ನಂಬಲಿಕ್ಕೆ ಅರ್ಹ ಭಗವದ್ ಭಗವದ್ಭಕ್ತ ಅಂಥ ದೊಡ್ಡವರ ಬಾಯಲ್ಲಿ ಒಂದು ಮಾತು ಬಂದರೆ ಅದಕ್ಕಿನ್ನ ದೊಡ್ಡ ಮಾತೆಯಲ್ಲಿ ಮಹಾಭಾರತದಲ್ಲಿ ಬರುತ್ತೆ ಕರ್ಣ ಅಳತಾನೆ ಭೀಷ್ಮರ ಬಳಿಯಲ್ಲಿ ಬಂತು ನೀನು ಅರ್ಧರಥಿಕ ಅಂತ ಮೊದಲು ಬೈದು ಬಿಡ್ತಾರೆ ಯುದ್ಧ ಪ್ರಾರಂಭ ಆಗುವ ಮುಂಚೆ ಮಹಾರಥಿಕರು ಅಂದರೆ ಹತ್ತು ಸಾವಿರ ಜನರ ಜೊತೆ ಒಬ್ಬನೇ ಏಕಕಾಲದಲ್ಲಿ ಹೊಡೆದಾಡಿ ಗೆಲ್ಲುವ ಸಾಮರ್ಥ್ಯ ಇರೋರು ಮಹಾರಥರು ಕರ್ಣ ದೊಡ್ಡ ಮಹಾರಥನೇ ಮಹಾಪರಾಕ್ರಮಿ ಶಸ್ತ್ರಗಳನ್ನು ಚೆನ್ನಾಗಿ ಬಲ್ಲವನು ಇವರ ಹತ್ರ ಕೇಳ್ತಾರೆ ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀನು ಅರ್ಧರಥಿಕ ಅಂದ್ಬಿಟ್ರು ಅವನಿಗೆ ಮೈ ಹೊರದೋಯ್ತು ಮೊದಲಿಂದ ನಿಮಗೆ ಪಕ್ಷಪಾತ ನೀವು ಪಾರ್ಶಾಲ್ಟಿಯನ್ನು ಮಾಡ್ತೇರಿ ನಾನು ಇವತ್ತು ಒಂದು ಪ್ರತಿಜ್ಞೆಯನ್ನು ಮಾಡ್ತೇನೆ ಭೀಷ್ಮರು ಬೀಳೋವರೆಗೂ ನಾನು ಅಸ್ತ್ರಾಶಸ್ತ್ರ ಹಿಡಿಯೋದಿಲ್ಲ ಯುದ್ಧ ಮಾಡೋದಿಲ್ಲ ದುರ್ಯೋಧನ ಹಣೆ ಹಣೆ ಬಡ್ಕೊಂಡ ಈ ಒಬ್ಬೊಬ್ಬರೇ ಯುದ್ಧ ಮಾಡದೇ ಇದ್ದರೆ ಯಾವಾಗ ನಾನು ಗೆಲ್ಲೋದು ಏನು ಗತಿ ಇಲ್ಲ ಇರೋವರೆಗೂ ನಾನು ಮಾಡೋದಿಲ್ಲ ಮುಂದೆ ಹತ್ತು ದಿವಸ ಆಯಿತು ಯುದ್ಧ ಎಲ್ಲ ಆಯಿತು ಅವರು ಶರಶೆಯ ಮೇಲೆ ಮಲಗಿದಾಗ ಬಂದು ಕರ್ಣ ಆಳತಾನೆ ಇವತ್ತಾದರೂ ಹೇಳಿ ನನ್ನನ್ನು ಸಾವಿರಾರು ಜನ ಮಹಾರಥಿಕ ಅಂದರು ಸಾವಿರಾರು ಜನ ನನ್ನ ಪರಾಕ್ರಮವನ್ನು ಮೆಚ್ಚಿಕೊಂಡರು ನನಗದಕ್ಕೆ ಯಾವುದಕ್ಕೂ ಕಿಮ್ಮತ್ತಿಲ್ಲ ಸರ್ಟಿಫಿಕೇಟು ನಿಜವಾಗಲೂ ಬೇಕಾದದ್ದು ಯಾರಿಗೆ ಯೋಗ್ಯತೆಯನ್ನು ಅಳೆಯುವ ಯೋಗ್ಯತೆ ಇದೆ ಅವರಿಂದ ಸರ್ಟಿಫೈ ಆಗಿ ಬರಬೇಕು ಯಾರ್ಯಾರೋ ನನ್ನನ್ನು ಅಂದರು ಅಂದರೆ ನನಗೆ ಅದು ಯಾವುದು ಸಮಾಧಾನ ಇಲ್ಲ ನೀವು ಹೇಳಿ ನಾನೇನು ರಥಿಕನೋ ಅರ್ಧರಥಿಕನೋ ಮಹಾರಥಿಕನೋ ಕರ್ಣ ಬಾ ಅಂತ ಕರೆದು ಕಣ್ಣೀರು ಹಾಕಿ ಅಂದರು ಮಹಾರಥಿಕ ನೀನು ಮತ್ತು ಯಾಕೆ ಅವತ್ತು ಈ ಮಾತನ್ನು ನೀವು ಹೇಳಲಿಲ್ಲ ನಾನೇನು ಈಗ ಪ್ರಾಕ್ಟೀಸ್ ಮಾಡಿ ಬಂದದ್ದಲ್ಲ ನೀನು ಮೊದಲಿಂದಲೂ ಮಹಾರಥಿಕ ಮತ್ತು ಯಾಕೆ ಹೀಗೆ ಮಾಡಿದ್ರಿ ನನ್ನ ಸ್ವಾರ್ಥ ನನ್ನ ಲೋಭ ನನ್ನನ್ನು ನೀವು ಮಹಾರಥಿಕ ಅನ್ನೋದೇ ಅರ್ಧರಥಿಕ ಅನ್ನೋದರಲ್ಲಿ ನಿಮಗೇನು ಲೋಭ ಇದೆ ನಿಮಗೇನು ಸಾ ಸ್ವಾರ್ಥ ಇದೆ ನನ್ನ ವಂಶ ಕುರುವಂಶ ಉಳೀಲಿ ಅಂತ ಅಪೇಕ್ಷೆ ಇತ್ತು ದುರ್ಯೋಧನನಿಗೆ ಯಾರ ಮೇಲೂ ವಿಶ್ವಾಸ ಇಲ್ಲ ನಾನು ಪಾಂಡವ ಪಕ್ಷಪಾತಿ ಅಂತ ದ್ರೋಣಾಚಾರ್ಯರು ಶಿಷ್ಯನ ಪಕ್ಷಪಾತಿ ಅರ್ಜುನನ ಮೇಲೆ ಅಪಾರವಾದ ವಾತ್ಸಲ್ಯ ಇದೆ ಅವರು ಯುದ್ಧ ಮಾಡೋದಿಲ್ಲ ಅಂತ ಅಶ್ವತ್ಥಾಮಾಚಾರ್ಯ ನಂಬೋ ಹಾಗಿಲ್ಲ ಕೋಪಿಷ್ಟ ಪಾರ್ಟಿ ಏನಾದರೂ ಯುದ್ಧದಲ್ಲಿ ನನಗೆ ಗೆಲುವು ಬರೋದಾದರೆ ಕರುಣ ಇದ್ದರೆ ಮಾತ್ರ ಅಂತ ನಿನ್ನ ಮೇಲೆ ಪೂರ್ಣ ವಿಶ್ವಾಸ ಇತ್ತು ನೀ ಯುದ್ಧ ಮಾಡಲ್ಲ ಅಂತ ಹಿಂಜರೆದರೆ ಯುದ್ಧ ಬೇಡ ಅಂತಾನೆ ಅಂತ ನನಗೆ ಭ್ರಮೆ ಇತ್ತು ಆದರೂ ಕೈ ಮೀರಿ ಯುದ್ಧ ಎಲ್ಲ ಆಯಿತು ಇವತ್ತಿಗೂ ಕಾಲ ಮಿಂಚಿಲ್ಲ ಅರ್ಜುನ ಗಂಗೆಯನ್ನು ತರಿಸ್ತಾನೆ ಅವರು ನೀರಡಿಕೆ ನೀರಡಿಕೆ ಅಂದಾಗ ಭೀಷ್ಮರು ಇವನು ಯಾವ್ಯಾವುದೋ ನೀರನ್ನು ತರಿಸ್ದ ದುರ್ಯೋಧನ ಪಾಪಿ ಇಷ್ಟು ದಿವಸ ನಿನ್ನ ಮನೆಯ ಅನ್ನ ಆಹಾರವನ್ನು ತೆಗೆದುಕೊಂಡದ್ದಕ್ಕೆ ತಿಳಿದ ಧರ್ಮವನ್ನು ಬಾಯಲ್ಲಿ ಹೇಳಲಾರದ ದುಸ್ಥಿತಿಗೆ ನಾನು ಹೋದೆ ಛೇ ಬೇಡ ಅಂದು ಅರ್ಜುನ ನಿನಗೆ ಗೊತ್ತಲ್ಲ ನನಗೆ ಯಾವ ನೀರು ಬೇಕು ಅರ್ಜುನ ಬಾಣ ಬಿಟ್ಟರೆ ತಾಯಿ ಗಂಗೆ ಪಾಪ ಮಗು ಅದ್ದಾಡ್ತಾ ಇದೆ ಅಂತ ಜಿಗಿದು ಹಾರಿ ಬಂದು ಅವರ ಬಾಯಲ್ಲಿ ಬಿದ್ದಲು ತಪ್ಪಾಯಿತು ಪುಣ್ಯಾತ್ಮರಿಗೆ ಇದು ನಿಜವಾದ ಪರಾಕ್ರಮ ಎಲ್ಲ ನಿಂತೋ ಬಿಟ್ರು ಭೂಕಂಪ ಅರ್ಜುನನ ಪರಾಕ್ರಮದ ಅರಿವಾಯ್ತ ಪಾತಾಳದಲ್ಲಿ ಅಳಗಿದ ಗಂಗೆಯನ್ನು ಮೇಲೆ ತರಿಸುವ ಮಹಾ ಸಾಮರ್ಥ್ಯ ಅವನದು ಇವತ್ತು ಕಾಲ ಮಿಂಚಿಲ್ಲ ನನ್ನ ಅಂಶ ಉಳಿಲಿ ಅಂತ ಕಾರಣ ನೀನು ಮಹಾಪರಾಕ್ರಮಿಯಪ್ಪ ನಾನು ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿದ್ರು ಅಂದರೆ ಯಾರ್ಯಾರೋ ನಮ್ಮನ್ನು ದೊಡ್ಡವರು ಅಂದರೆ ಆಗೋದಿಲ್ಲ ದೊಡ್ಡವರ ಮಧ್ಯದಲ್ಲಿ ಇವನೊಬ್ಬ ಯೋಗ್ಯ ಅಂದರೆ ಅದು ನಿಜವಾದಂಥ ಸರ್ಟಿಫಿಕೇಟ್ ಸಜ್ಜನರ ಮಧ್ಯದಲ್ಲಿ ನನಗೆ ಒಳ್ಳೆಯವನು ಅನ್ನುವ ಸರ್ಟಿಫಿಕೇಟ್ ವಿನಃ ಯಾರೋ ಯಾರೋ ಅಂದರು ಅಥವಾ ಅವನಿಗೂ ಕಾಸು ಕೊಟ್ಟಿದ್ದೆ ಅವ್ರು ತುಂಬ ಒಳ್ಳೆಯವರು ರೀ ಯಾಕೆ ನಿಮಗೆ ಹೇಗೆ ಗೊತ್ತಾಯಿತು ಪ್ರತಿ ಸಲ ಆಟೋ ಚಾರ್ಜ್ ಅವರೇ ಕೊಡ್ತಾರೆ ಬಟ್ ಆಟೋದಲ್ಲಿ ಕೂತಾಗೆಲ್ಲ ತುಂಬ ಎಲ್ಲ ಆಚಾರಗಳನ್ನು ಬೈತಾರೆ ಹೋಗಲಿ ಬೈಯಲಿ ಬಿಡ್ರಿ ಆಟೋ ಚಾರ್ಜ್ ಅಂತೂ ಕೊಡ್ತಾರೆ ಅಂದರೆ ಅಂಥವ್ರ ಜೊತೆ ಆಟೋದಲ್ಲಿ ಹೋಗೋದ್ರಕ್ಕಿಂತ ಹೋಗದೇ ಇರೋದೇ ವಾಸಿ ಇದೇನು ಒಳ್ಳೆಯದು ಇದೇನೋ ದೊಡ್ಡಗೆ ಹಾಂ ಅದಕ್ಕೆ ಅಂದರು ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ ಶಿವ ಎನ್ನಿರೋ ನೀವು ಭವನ ಪದವಿಯನ್ನು ಪಡೆಯಬೇಕಾದರೆ ಭವ ಅಂದರೆ ರುದ್ರದೇವರು ವ್ಯೋಮಕೇಶೋ ಭವೋ ಭೀಮೋ ಅಂತ ಭವನ ಪದವಿಯನ್ನು ಪಡೆಯಬೇಕಾದರೆ ನಾವೇ ರುದ್ರದೇವರಾಗೋದಿಲ್ಲ ರುದ್ರದೇವರ ಲೋಕವನ್ನು ಪಡೆಯಬೇಕಾದರೆ ರುದ್ರನಿಂದ ಅನುಗ್ರಹವನ್ನು ಸಂಪಾದನೆ ಮಾಡಬೇಕಾದರೆ ಶಿವ 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 ಎನ್ನಿರೋ ರುದ್ರದೇವರು ಅನುಗ್ರಹವನ್ನು ಮಾಡಿದರೆ ವಿಶೇಷವಾಗಿ ನಮ್ಮ ದ್ವೈತ ಸಿದ್ಧಾಂತದ ಪ್ರಕಾರ ರುದ್ರದೇವರೇ ಶೇಷದೇವರಾಗೋದು ಮೋಕ್ಷಕ್ಕೆ ಹೋಗಬೇಕಾದರೆ ಎರಡು ಮಾರ್ಗ ಗರುಡ ಮಾರ್ಗ ಶೇಷ ಮಾರ್ಗ ಅವರೇ ಒಂದರಲ್ಲಿ ಕ್ಯಾಪ್ಟನ್ನು ಅವರು ನಿನ್ನನ್ನು ಕರೆದುಕೊಂಡು ಅಲ್ಲಿಗೆ ಹೋಗಬೇಕಾದರೆ ಶಿವನನ್ನು ನೀನು ಚೆನ್ನಾಗಿ ಆರಾಧನೆ ಮಾಡು ಅಂಥೇಳಿ ಅದ್ಭುತವಾದ ಚಿಂತನೆಯನ್ನು ಭವನ ಪದವಿಯನ್ನು ಪಡೆಯಬೇಕಾದರೆ ಶಿವ 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 ಎನ್ನಿರು ಅಂಥೇಳಿ ಶಿವನ ನಾಮಸ್ಮರಣೆಯನ್ನು ನಾವು ಶಿವ ಶಿವನ ಅಂತರ್ಯಾಮಿಯಾದ ಭಗವಂತನ ಚಿಂತನೆಯನ್ನು ಮಾಡಿ ಎಲ್ಲ ತರಹದ್ದು ಭುವನದಲ್ಲಿ ಬಲ್ಲಿದರಾಗುವಂತೆ ಸಜ್ಜನರ ಮಧ್ಯದಲ್ಲಿ ನನ್ನ ಹೆಸರೂ ಇರುವಂತೆ ಸಜ್ಜನರ ಮಾಯಲ್ಲಿ ನನ್ನ ಹೆಸರನ್ನು ಹೇಳ್ತಾ ಇದ್ದರೆ ಎಲ್ಲಿವರೆಗೂ ಸಜ್ಜನರು ನೆನೆಸ್ತಾರೆ ಅಲ್ಲಿವರೆಗೂ ಸ್ವರ್ಗದಲ್ಲಿ ಸುಖವಾಗಿರ್ತೀವಂತೆ ಅದೊಂದು ಕ್ರೈಟೀರಿಯಾ ಇದೆ ಅನ್ನೋದಕ್ಕೆ ಈ ಕೆರೆ ಬಾವಿ ಛತ್ರ ಇವುಗಳನ್ನು ಮಾಡ್ತಾ ಇದ್ದದ್ದು ಅಲ್ಲಿ ಯೋಗ್ಯರು ತಿಂದು ಅನ್ನದಾತ ಸುಖೀ ಭವ ಅಂದರೆ ಇವನು ಎಕ್ಸ್ಟೆನ್ಷನ್ ಸಿಗೋದಂತೆ ಸಜ್ಜನರು ದುರ್ಜರರನ್ನು ನೆನೆಸೋ ನೆನೆಸ್ಕೊಬೋದು ಎರಡು ಥರ ಇದೆ ಅಮ್ಮೋ ಅವನ ಮಹಾಪಾಪಿ ಅಂತ ಹಾಗೆ ನೆನೆಸೋದಲ್ಲ ಅವನ ತುಂಬ ಪುಣ್ಯಾತ್ಮ ತುಂಬ ಸಜ್ಜನ ಹಾಗೆ ಭುವನಕ್ಕೆ ನಾನು ಒಡೆಯನಾಗೋದು ಅಂದರೆ ಈ ಅಭಿಪ್ರಾಯದಲ್ಲಿ ಒಡೆಯನಾಗೋದಷ್ಟೇ ಭುವನಕ್ಕೆ ಬಲ್ಲಿದ ರಾಗಬೇಕಾದರೆ ಶಿವ ಶಿವ ಎನ್ನಿರು ಅಂಥೇಳಿ ಶಿವನ ಸ್ಮರಣೆಯನ್ನು ಮಾಡಿ ಅಂತ ತಿಳಿಸಿಕೊಡ್ತಾರೆ ನಾಳೆ ದಿವಸ ಮುಂದಿನ ಪದ್ಯಗಳ ಚಿಂತನೆಯನ್ನು ಮಾಡುವ ಹರೆಯ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು